द जोश ए वतन और टॉक विद वेटन्स कार्यक्रम के निम्गेलू स्वागत इंदीन कार्यक्रम के अतिथिये आगमु रिटायर्ड सुबेदार मेजर हिरियण्ण सुवर्ण इवर इवर आर्मी इपत् वर्ष तम सेवन सलि इंदूटली सेक्यूरीटी आफीसर कार्यनिर्वहार इवर इपत वर्ष सेवेय अनुभव हँचक नमंदर ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ನಿಮ್ಮನ್ನು ಹಿರಿಯಣ್ಣ ಸರ್ ಅಂತ ಕರೀಲ್ಲ ಸರ್? ಸರ್, ಹಿರಿಯಣ್ಣ ಅಂತಲೇ ಕರೀರಿ ಸರ್. ಸರ್ ಬೇಡ, ಯಾಕಂದರೆ ನಿಮ್ಮಂಥ ಒಂದು ವೆಟನ್ ಜೊತೆ ಮಾತಾಡುವುದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಬೇಕು. ಹಾಗಾಗಿ ನಮ್ಮ ಈ ಇಂದಿನ ಕಾರ್ಯಕ್ರಮದಲ್ಲಿ ನೇರವಾಗಿ ಮಾತಿಗೆ ಇಳಿಯೋಣ. ಖಂಡಿತ ಸರ್. ಸರ್, ನಿಮ್ಮ ಆ ಪರಿಚಯದಲ್ಲಿ ನಾನು ಓದಿದೆ, ನೀವು ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವೀಧರ. ಬಿ ಎಸ್ ಸಿ ಪದವಿ ಮಾಡಿದ ಕೂಡಲೇ ನಿಮಗೆ ಒಳ್ಳೆ ಕೈ ತುಂಬ ಸಂಬಳ ಸಿಗುವಂಥ ಕೆಲವು ಕೆಲಸಗಳು ಇರುತ್ತೆ. ನೀವು ತಿಳಿಸಿದ್ರಿ ಕೂಡ ಕೆಲವು ಆಫರ್ಗಳು ನಿಮ್ಮ ಕೈಯಲ್ಲಿತ್ತು, ಆದರೂ ನೀವು ಆರ್ಮಿಯನ್ನೇ ಯಾಕೆ ಚಾಯ್ಸ್ ಮಾಡಿದ್ರಿ? ಯಾವುದು ನಿಮ್ಮನ್ನು ಇನ್ಸ್ಪಿರೇಷನ್ ಮಾಡಿತ್ತು? ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ ಸರ್? ಸರ್, ಖಂಡಿತವಾಗಿ ಹೇಳ್ಬೋದು. ನಾನು ಭುವನೇಂದ್ರ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡ್ತಿರ್ಬೇಕಾದ್ರೆ ನಾನು ಎನ್ ಸಿ ಸಿಯಲ್ಲಿದ್ದೆ. ಎನ್ ಸಿ ಸಿಯಲ್ಲಿ ಇರುವಾಗ ಅಲ್ಲಿ ಆ ಪಿ ಎಚ್ ಡಿ ಬರ್ತಾ ಇದ್ದರು ಆರ್ಮಿಯವರು. ಅವರ ಯೂನಿಫಾರ್ಮ್, ಅವರ ಒಂದು ಗತ್ತು, ಅವರ ಒಂದು ಆ ಶಿಸ್ತು, ಅದೆಲ್ಲ ನೋಡಿ ಅದೂ ಅಲ್ಲದೆ ಅವರೊಟ್ಟಿಗೆ ನಾವು ಎಲ್ಲ ತುಂಬ ಕ್ಯಾಂಪ್ ಅಟೆಂಡ್ ಮಾಡಿದ್ದೇವೆ. ನಾವು ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಇರಲಿ ಅಥವಾ ಅಟ್ಯಾಚ್ಡ್ ಕ್ಯಾಂಪ್, ಇನ್ನು ಆರ್ ಡಿ ಕ್ಯಾಂಪ್ಗೆ ಹೋಗಲಿಲ್ಲ, ಅದಕ್ಕೆ ಪ್ರಿಪರೇಷನ್ಗೆಲ್ಲ ಹೋಗ್ತಾ ಇದ್ದೇವೆ. ನಾವು ಆ ಕ್ಯಾಂಪಲ್ಲಿ ಅಟೆಂಡ್ ಮಾಡುವಾಗ ಅವರು ನಮಗೆಲ್ಲ ಈ ನಮ್ಮ ದೇಶದ ಸೇನೆಯ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ದರು. ಸೇನೆಯಲ್ಲಿ ಸೇರಿದರೆ ಏನೆಲ್ಲ ನಾವು ಅಚೀವ್ಮೆಂಟ್ ಮಾಡ್ಬೋದು, ಇದೆಲ್ಲ ಹೇಳಿ ತುಂಬ ಹೇಳಿದರು ನಮಗೆ ಆ ಬಗ್ಗೆ, ಅದು ಸೇನೆಯ ಬಗ್ಗೆ. ಸೇನೆಯಲ್ಲಿ ಸರ್ವಿಸ್ ಮಾಡಿದರೆ ದೇಶ ಸೇವೆ ಮಾಡೋದಕ್ಕೆ ಒಂದು ಮುಕ್ತವಾದಂಥ ಅವಕಾಶ ಅಲ್ಲಿದೆ. ಅದೂ ಅಲ್ಲದೆ ಇಡೀ ದೇಶ ತಿರುಗು ಸುತ್ತುವಂತಹ ಒಂದು ಅವಕಾಶ ಇದೆ. ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ನಮ್ಮಲ್ಲಿ ಈಗ 130 crore ಇದೆ, ಆವಾಗ ಕಡಿಮೆ ಇತ್ತು. ಆ ಎಲ್ಲ ಅಷ್ಟು ಜನರ, ಪ್ರತಿಯೊಂದು ರಾಜ್ಯದ ಜನರ ಆ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಬೋದು. ಆ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ಜನರ ನಡೆ ನುಡಿ ಏನು, ಅವರ ಸಂಸ್ಕೃತಿ ಏನು, ಮತ್ತು ನಮ್ಮ ದೇಶದ ಗಡಿ ಭಾಗವನ್ನು ನಾವು ಕಣ್ಣಾರೆ ನೋಡ್ಬೋದು. ಈಗ ಸಾಮಾನ್ಯ ಜನರಿಗೆ ಈಗ ಆ ಗಡಿಯನ್ನು ನೋಡೋದಕ್ಕೆ ಅವಕಾಶ ಇರುವುದಿಲ್ಲ. ಆ ಒಂದು ನನಗೆ ಆ ಒಂದು ಛಲ ನನ್ನ ಇತ್ತು, ನನಗೆ ಸೇರಲೇಬೇಕಂತ ಇತ್ತು. ಆದ್ದರಿಂದ ನಾನು ಅದನ್ನೇ ನಾನು ಆರ್ಮಿಯಲ್ಲಿ ಸೇರಬೇಕಂತ ನನಗೊಂದು ಛಲ ಇತ್ತು. ಯಾರ ಹತ್ರ ಅವನು ಹೇಳ್ತಿರ್ಲಿಲ್ಲ ಅಷ್ಟೇ, ನಾನು ಮನೆಯಲ್ಲೂ ಕೂಡ ಹೇಳ್ತಿರ್ಲಿಲ್ಲ ನಾನು ಆರ್ಮಿ ಸೇರಬೇಕಂತೇಳಿ. ನಂದು ಡಿಗ್ರಿ 89 ಬಿ ಎಸ್ ಸಿ ಡಿಗ್ರಿ ಮುಗಿಯಿತು. ಆವಾಗ ನಾನು ಆರ್ ಆರ್ ಬಿ ಎಕ್ಸಾಮ್ ಬರೆದಿದ್ದೆ. ಎಕ್ಸಾಮ್ ಬರೆದಾಗ ನಾನು ಎಕ್ಸಾಮ್ ಬರೆದು ನಾನು ರೈಲ್ವೆ ರೆಕ್ರೂಟಿಂಗ್ ಬೋರ್ಡ್ ಅಂತ ಇತ್ತು, ಅದು ಪಾಸ್ ಆಗಿತ್ತು. ಇಂಟರ್ವ್ಯೂಗೆ ಲೆಟರ್ ಕೂಡ ಬಂದಿತ್ತು. ಅದೇ ಸೇಮ್ ಟೈಮಲ್ಲಿ ನನಗೆ ಆರ್ಮಿಗೆ ಜಾಯ್ನ್ ಆಗಲಿಕ್ಕೆ ಕೂಡ ನಾನು ಇದು ಬಂದಿತ್ತು. ನಾನು ಆವಾಗ ಎರಡನ್ನು ತುಲನೆ ಮಾಡಿದಾಗ ನನಗೆ ಅನ್ನಿಸ್ತು, ನನಗೆ ಆರ್ಮಿಯೇ ಬೆಟ್ರ್. ಇದರಲ್ಲಿ ಆರ್ ಆರ್ ಬಿಗೆ ರೈಲ್ವೆಯಲ್ಲಿ ಸೇರಿದ್ದರೆ 60 years ಸರ್ವಿಸ್ ಮಾಡ್ಬೋದು, ಒಳ್ಳೆ ಹುದ್ದೆ ಸಿಗ್ತಿತ್ತು, ಕೈ ತುಂಬ ಸಂಬಳ ಬರ್ತಿತ್ತು. ಆದರೆ ದೇಶ ಸೇವೆ ಮಾಡುವುದಕ್ಕೆ ನನಗೆ ಆರ್ಮಿಯೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು. ಅದರಿಂದ ನಾನು ಇದನ್ನು ಬಿಟ್ಟು ನಾನು ಆರ್ಮಿಗೆ ಸೇರಿದೆ ಸರ್. ಸರ್, ನಿಮ್ಮದು ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಎಲ್ಲಿ ಆಯಿತು, ಯಾವ ಥರ ಆಯಿತು? ಸರ್, ನಾನು 89 ಡಿಗ್ರಿ ಮುಗಿದ ಕೂಡಲೇ 89 ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಒಂದು ಕಾಲ್ ಲೆಟರ್ ಬಂದಿತ್ತು. ನಾನು ಇದೇ ನ್ಯೂಸ್ ಪೇಪರ್ ನೋಡ್ತಾ ಇದ್ದೆ, ಆ್ಯಡ್ ನೋಡಿದೆ, ಅಪ್ಲಿಕೇಶನ್ ಆಗಿದೆ. ಈಗಿನ ಥರ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಅದು ಯಾವುದೂ ಇಲ್ಲ. ನಾವು ಆಫ್ಲೈನಲ್ಲಿ ನಾವು ಲೆಟ್ರ್ ಅರ್ಜಿ ಬರೆದು ಅವರು ಕಾಲ್ ಲೆಟರ್ ಮಾಡಿದರು. ಬೆಂಗಳೂರಿಗೆ ಹೋದೆ. ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಡಾರ್ವದಲ್ಲಿ ಮೇವಾಲ್ ಹತ್ರ ಜಡಾರ್ವದೆ ಅಲ್ಲಿ ನಮಗೆ ಇದಿತ್ತು, ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು. ಮೆಡಿಕಲ್ ಟೆಸ್ಟಲ್ಲಿ ಸ್ವಲ್ಪ ಒಂದು ಏನೋ ಸ್ವಲ್ಪ ಅಲ್ಲಿ ತಡೆ ಆಯಿತು. ಅದನ್ನು ಮತ್ತೆ ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಬೆಂಗಳೂರು ಅಲ್ಲಿ ಹೋಗಿ ಒಂದು ವಾರ ಇದ್ದು ಅಲ್ಲಿ ಮೆಡಿಕಲ್ಲಿ ಕೂಡ ಫಿಟ್ ಆಯಿತು. ನಾನು ಮೆಡಿಕಲ್ ಫಿಟ್ ಆದಮೇಲೆ ರಿಟರ್ನ್ ಟೆಸ್ಟ್ ಇತ್ತು. ರಿಟರ್ನ್ ಟೆಸ್ಟ್ ಮುಗಿದ್ಮೇಲೆ ಹೇಳಿದರು ನಿಮಗೆ ರಿಸಲ್ಟ್ ಕಳಿಸ್ತೇವೆ ಹೋಗಿ ಅಂತ ಹೇಳಿದರು. ಒಂದು 15-20 ಆಮೇಲೆ ಆದರೆ ರಿಸಲ್ಟ್ ನಮಗೆ ಗೊತ್ತೇ ಆಗಲಿಲ್ಲ, ಏನಾಯ್ತು ಅಂತೇಳಿ ಗೊತ್ತಾಗಲಿಲ್ಲ. ಸರಿ, ಆಮೇಲೆ ನಾನೇನು ಮಾಡಿದೆ, ಸರಿ ಇನ್ನು ಬಿಡಲೇಬಾರ್ದು, ಹೇಗಾದರೂ ಮಾಡಿ ಆರ್ಮಿಗೆ ಸೇರಲೇಬೇಕು ಅನ್ನೋ ಛಲದಿಂದ ನಾನು ಡೈಲಿ ಪೇಪರ್ ನೋಡ್ತಾ ಇದ್ದೆ. ಉದಯವಾಣಿಯಲ್ಲಿ ಒಂದು ದಿವಸ ಅಡ್ವರ್ಟೈಸ್ಮೆಂಟ್ ಬಂತು, ನಮ್ಮ ಮಂಗಳೂರಿನ ಕೂಡೂರಲ್ಲಿ ಬಿ ಆರ್ ಓ ಇದೆ, ಅದರಲ್ಲಿ ಆರ್ಮಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ನಾನು ತಟ್ಟನ್ನು ನಾನು ಅದಕ್ಕೆ ಅರ್ಜಿ ಹಾಕಿದೆ, ಕಾಲ್ ಲೆಟರ್ ಬಂತು. ಬೆಳಿಗ್ಗೆ 6 ನಾನು 7:30 ನಾವು ಮಂಗಳೂರು ಕೂಡೂರಲ್ಲಿ ಇರಬೇಕು. ನಾವು ಬಿ ಆರ್ ಓದಲ್ಲಿ ಮನೆಯಲ್ಲಿ ಏನು ಹೇಳಲಿಲ್ಲ ನಾನು ಈ ಬಗ್ಗೆ, ನಾನು ಆರ್ಮಿಗೆ ಸೇರ್ತಾ ಇರೋದು ಮನೆಯಲ್ಲಿ ಹೇಳಲಿಲ್ಲ. ಹೇಳದೆ ನಾನು ಬೆಳಿಗ್ಗೆ 6 ಬಸ್ಸಲ್ಲಿ ನಾನು ಕೊಡ್ತು. ಆವಾಗ ನಾನು ಸಾಣೂರಲ್ಲಿ ಇದ್ದೆ, ಸಾಣೂರಿಂದ ಬೈಪಾಸ್ ಬಂದೆ, ಬೈಪಾಸಿಂದ ನಾನು ಬಸ್ ಹಿಡಿದು ನೇರ ಮಂಗಳೂರಿಗೆ ಹೋದೆ. ಅಲ್ಲಿ ಮೊದಲನೇ ದಿನಾನೇ ನಮಗೆ ಇದು ಫಿಸಿಕಲ್ ಟೆಸ್ಟ್ ಆಯಿತು. ಫಿಸಿಕಲ್ ಟೆಸ್ಟಲ್ಲಿ ನಾನು ಎಲ್ಲದರಲ್ಲಿ ಪಾಸ್ ಆದೆ.
ಯಾಕಂದ್ರೆ ನನಗೆ ಆರ್ಮಿಯಲ್ಲಿ ಇದು ಮೊದಲು ನಾನು ಬಿದರಲ್ಲಿರುವಾಗ ಭುವನೇಂದ್ರ ಕಾಲೇಜಲ್ಲಿ ಎನ್ ಸಿ ಸಿ ಅಲ್ಲಿ ಇರುವಾಗ ನಮಗೆ ಆರ್ಮಿ ಸೆಲೆಕ್ಷನ್ಗೆ ಏನೆಲ್ಲ ಟೆಸ್ಟ್ಗಳು ಇರ್ದೇವೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಅದನ್ನು ನಾವು ಅದನ್ನು ಮಾಡ್ತಾ ಇದ್ರು. ಬೆಳಿಗ್ಗೆ ಎದ್ದು ಬಿ ಪಿ ಟಿ ಓಡೋದಾಗಲಿ ಅಥವಾ 5 ಕಿಲೋಮೀಟರ್ ರನ್ನಿಂಗ್ ಅಥವಾ 1.6 ಕಿಲೋಮೀಟರ್ ಐದು ಮಿನಿಟ್ ಒಳಗೆ ನಾವು ಓಡಿ ಬರಬೇಕು, ಮತ್ತೆ ಪುಲ್ ಅಪ್ಸ್, ಜಿಗ್ಜಾಗ್ ವಾಕಿಂಗ್ ಇದೆಲ್ಲ ನಾವು ಮೊದಲೇ ಕಲಿತಿದ್ರೆ ಅಲ್ಲಿ ನನಗೆ ತುಂಬ ಈಸಿ ಆಯಿತು. ತುಂಬ ಫೌಂಡೇಶನ್ ಆಯಿತು ನನಗೆ, ಒಳ್ಳೆ ಫೌಂಡೇಶನ್ ಆಯಿತು, ತುಂಬ ಹೆಲ್ಪ್ ಆಯಿತು ನನಗೆ. ಅಲ್ಲಿಂದ ಮೊದಲನೇ ದಿನ ಕೂಳೂರಲ್ಲಿ ಫಿಸಿಕಲ್ ಟೆಸ್ಟ್ ಆಯಿತು, ಮರುದಿನ ಮೆಡಿಕಲ್ ಟೆಸ್ಟ್ ಒಂದು 2-3 ದಿನ ತಗೊಂಡ್ರು. ಆ ನಂತರ ಒಂದು ವಾರ ಬಿಟ್ಟು ಇದ್ದಿತ್ತು ರಿಟರ್ನ್ ಟೆಸ್ಟ್ ಇತ್ತು. ರಿಟರ್ನ್ ಟೆಸ್ಟಲ್ಲಿ ಕೂಡ ತುಂಬ ಈಸಿ ಇತ್ತು, ಯಾಕಂದ್ರೆ ಬಿ ಎಸ್ ಸಿ ಮಾಡಿದ್ರಿಂದ ಅದು ಅಷ್ಟೊಂದು ಇದು ಇರಲಿಲ್ಲ, ತುಂಬ ಈಸಿಯಾಗಿ ಪಾಸ್ ಆಯಿತು. ನನಗೆ ಕಾಲ್ ಲೆಟ್ರ್ ಬಂತು. ಹೋಗಿದ ಮುಂಚಿನ ದಿವಸ ಮನೆಯಲ್ಲಿ ಹೇಳಿದೆ ನಾನು, ಹಾಂ ನಾನು ಆರ್ಮಿಗೆ ಸೇರ್ತಾ ಇದ್ದೆ, ನನಗೆ ಸೆಲೆಕ್ಷನ್ ಆಗಿದೆ, ಆರ್ಮಿಗೆ ಹೋಗ್ತಾ ಇದ್ದೇನೆ. ಅವಾಗ ಮನೆಯಲ್ಲಿ ಅಮ್ಮ ತುಂಬ ಹತ್ರು. ನಾನು ಹೇಳಿದೆ ನಿಮಗೆ 4 ಜನ ಗಂಡು ಮಕ್ಕಳಿದ್ದಾರೆ, ಒಬ್ಬ ಇಲ್ಲ ಅಂತ ತಿಳ್ಕೊಳ್ಳಿ, ನಾನು ಹೋಗ್ತಾ ಇದ್ದೇನೆ ಆರ್ಮಿಗೆ. ಇಲ್ಲ ಹಾಗೆಲ್ಲ ಹೇಗೆ ಹೇಳಿದ್ರು, ನೀವು ಹೋಗಬಾರ್ದು ಹಾಗೆ ಹೇಳಿದ್ರು. ನಾನು ಹೇಳಿದೆ ನನಗೆ ಹೇಗಿದ್ರು, ಈಗ ನಮ್ಮ ಮನೆಯಲ್ಲಿ ತುಂಬ ಸ್ವಲ್ಪ ಬಡತನ ಜಾಸ್ತಿ ಇತ್ತು, ತಂದೆ ಒಬ್ಬರು ಕೂಲಿ ಮಾಡ್ತಾ ಇದ್ರು ಅಷ್ಟೇ. ನಾನು ಹೇಳಿದೆ ಈಗ ಜಾಬ್ ಬೇಕೇ ಬೇಕು ನಮಗೆ, ಫ್ಯಾಮಿಲಿಗೆ ಒಂದು ಸಪೋರ್ಟ್ ಆಗಲಿಕ್ಕೆ, ಆದ್ರಿಂದ ನಾನು ಹೋಗ್ತೇನೆ, ಆದ್ದರಿಂದ ಕಳಿಸಿಕೊಡು ಅಂತೆ. ಮರು ದಿವಸ ಎಲ್ಲ ಕಳಿಸಿಕೊಟ್ರು. ಅಣ್ಣ ನನ್ನೊಟ್ಟಿಗೆ ಬಂದರು ಕೂಳೂರುವರೆಗೆ. ಅಲ್ಲಿಂದ ನಮಗೆ ನೋಡಿದರೆ MEG ಸೆಂಟರ್ ನಮಗೆ ಸೆಲೆಕ್ಷನ್ ಆಯಿತು. MEG ಅಂದರೆ ಮೆಡ್ರಾಸ್ ಇಂಜಿನಿಯರ್ ಗ್ರೂಪ್ ಆ್ಯಂಡ್ ಸೆಂಟರ್ ಬೆಂಗಳೂರು. ಅಲ್ಲಿಗೆ ನಾವು ನಮ್ಮನ್ನು ವೇಕೆನ್ಸಿ ಅಲ್ಲಿಗೆ ಇತ್ತು, ಅಲ್ಲಿಗೆ ಕಳಿಸಿದ್ರು. ನನ್ನೊಟ್ಟಿಗೆ ಇನ್ನೂ ಇಬ್ಬರು ಇದ್ದರು, ಒಬ್ಬ ಪ್ರಕಾಶ್, ಇನ್ನೊಬ್ಬರು ರಮೇಶ್ ಅಂತ. ಅವರು ಪ್ರಕಾಶ್ ಶಿವಮೊಗ್ಗದವರು, ಇಲ್ಲಿ ಪರ್ಕಳದವರು ರಮೇಶ್ ಅಂತ. ನಾವು 3 ಜನ ಒಟ್ಟಿಗೆ ಕೂಳೂರಿಂದ ಬೀಳ್ಕೊಟ್ಟು ಮಂಗಳೂರು ರೈಲ್ವೆ ಸ್ಟೇಷನ್ ಸೆಂಟ್ರಿಗೆ, ಈಗ ಹಂಪನಕಟ್ಟೆಯಲ್ಲಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿಗೆ ಹೋದ್ರು. ನಮಗೆ ನಮ್ಮ ಕೈಯಲ್ಲಿ ಒಂದು ವಾರಂಟ್ ಕೊಟ್ಟಿದ್ದೆ, ಏನದೋ ಗೊತ್ತಿಲ್ಲ. ಅಲ್ಲಿ ಹೇಳಿದ್ರು ಇದು ಟಿಕೆಟ್ ಅಲ್ಲಿ ಕೊಡಿ ಅಂತ ಹೇಳಿದರು. ನಾ ಕೌಂಟ್ರಲ್ಲಿ ಕೊಟ್ಟಾಗ ಅದು ಕಟ್ ಮಾಡಿ ಒಂದು ತುಂಡು ಕೊಟ್ಟರು ನಮಗೆ, ರಟ್ಟಿನ ತುಂಡು ಒಂದು. ಅದನ್ನು ಇಟ್ಕೊಂಡು ಟ್ರೈನ್ ಯಾವುದಂತ, ಟ್ರೈನ್ ಫಸ್ಟ್ ಪ್ಲಾಟ್ಫಾರ್ಮ್ನಲ್ಲಿ ಟ್ರೈನ್ ಮೂವ್ ಆಗ್ತಾ ಇತ್ತು. ಆವಾಗ ನಾವು ಹೋಗಬೇಕು ಫಸ್ಟ್, ನಾನು ಟ್ರೈನಲ್ಲಿ ಹತ್ತಿದ್ದೆ ಅದು ಫಸ್ಟ್ ನೋಡಿದರೆ ಟ್ರೈನ್ ಮೂವ್ ಆಗ್ತಾ ಇದೆ. ಎಲ್ಲ ಹೇಳಿದ್ರು ಇದೇ ಬೆಂಗಳೂರು ಟ್ರೈನ್ ಹತ್ತಿ ಹತ್ತೆ ಅಂತ ಹೇಳಿದರು. ನಾವೇ ನೋಡಿದ 3 ಜನ ಕೂಡ, ನಮ್ಮದು ಇನ್ನೊಬ್ಬರು ನಮ್ಮ ಪ್ರಕಾಶ್ ಅಂತ ಇದ್ರು, ಅವ್ರದ್ದು ಬ್ಯಾಗ್ ಎಲ್ಲ ತಗೊಂಡು ನಾವು ಒಳಗೆ ಹಾಕಿಬಿಟ್ಟು, ಒಳಗೆ ಎಸೆದು ಬಿಟ್ಟು ರಮೇಶ್ ಏರಿಬಿಟ್ರು. ಪ್ರಕಾಶಿಗೆ ಏರು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರಲಿಲ್ಲ, ಅವರೊಂದು ಕೈಯಲ್ಲಿ ಹಿಡಿದು ದೂಡಿ ಇದ್ರ ಜನರಲ್ ಕಂಪಾರ್ಟ್ಮೆಂಟ್ ಅದರಲ್ಲಿ ದೂಡಿಬಿಟ್ಟು ಆಮೇಲೆ ನಾವು ಜಂಪ್ ಮಾಡಿದ್ದು ಬ್ಯಾಗ್ ಮೇಲೇ ಜಂಪ್ ಮಾಡಿದ್ದು. ಅಂದ್ರೆ ನಾವು ನಮಗೆ ಅದೊಂದು ಸ್ಟಾರ್ಟಿಂಗ್ ಸ್ಟೆಪ್ ನಮ್ದು ಸಾಹಸದಿಂದಲೇ ಶುರುವಾಗಿತ್ತು. ಆ ರೀತಿ ಆಗಿ ಟ್ರೈನ್ ಹತ್ತಿ ಮರುದಿವಸ ಬೆಳಿಗ್ಗೆ ಬೆಂಗಳೂರು ತಲುಪಿದ್ವಿ. ಅಲ್ಲಿಂದ ಕೇಳ್ತಾ MEG ಸೆಂಟರ್ ಎಲ್ಲಿದೆ ಅಂತ ಹೇಳಿ ಬಸ್ಸಲ್ಲಿ ಹೋಗಿ ಬಸ್ಸಿಂದ ಅಲ್ಸೂರು ಲೇಕ್ ಹತ್ರ ಇಳಿದೆವು. ಅಲ್ಲಿಂದ ಅಲ್ಸೂರು ಲೇಕಿಂದ ಒಂದು ಸುತ್ತು ಬಂದು ನೋಡಿದಾಗ ಕಾಣ್ತದೆ ದೊಡ್ಡ ಒಂದು ಮೇನ್ ಗೇಟ್ MEG. ಅದು ನೋಡಿದಾಗಲೇ ಒಂಥರ ಅನಿಸ್ತದೆ, ಒಂಥರ ಯಾರಿಗೂ ನೋಡಿದ್ರು ಕೂಡ ಸ್ವಲ್ಪ ಭಯ ಆಗ್ತದೆ ಅಲ್ಲಿರುವ. ಇವಾಗಲೂ ಹಾಗೆ ತುಂಬ ಚೆನ್ನಾಗಿ ಒಳ್ಳೆ ಅದು, ಯಾರನ್ನು ನೋಡಿದರೆ ಹಾಗೆ ಅವ್ರಿಗೆ ಅನಿಸ್ತದೆ ಹಾ ಇದು ಆರ್ಮಿ ಗೇಟ್ ಅಂತಲೇ ಅನಿಸ್ತದೆ. ಅಲ್ಲಿ ನಮಗೆ ಮೂಮೆಂಟ್ ಆರ್ಡರ್ ಕೊಟ್ಟಿದ್ರು, ಅದನ್ನು ತೋರಿಸಿದ ಮೇಲೆ ನಮ್ಮನ್ನು ಕರ್ಕೊಂಡು ಹೋದ್ರು. ಅಲ್ಲಿಂದ ಟ್ರೈನಿಂಗ್ ಬಿಟ್ಟೆಲ್ಲ 1 ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿದ್ರು. ನಮ್ಮೆಲ್ಲ ಡೀಟೇಲ್, ಬಯೋಡಾಟಾ, ಸರ್ಟಿಫಿಕೇಟ್ ಎಲ್ಲ ಚೆಕಪ್ ಆಯಿತು, ರೆಕಾರ್ಡ್ ಚೆಕಿಂಗ್ ಅದೆಲ್ಲ ಮಾಡಿದರು. ಮಾಡಿದ್ಮೇಲೆ ನಮ್ಮನ್ನು ಟ್ರೈನಿಂಗ್ ಬೆಟಲಿಯನ್ 2 ನಿಮಗೆ ಪೋಸ್ಟಿಂಗ್ ಆಗಿದೆ, ನೀವು ಅಲ್ಲಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಅಂತೇಳಿ ನಮ್ಮನ್ನು ಟ್ರೈನಿಂಗ್ ಬೆಟಲಿಯನ್ 2 ಅಲ್ಲೇ ಜೀವನಹಳ್ಳಿ ಅಂತ ಒಂದಿದೆ ಅಲ್ಲಿ ಪಕ್ಕದಲ್ಲಿ, ಟ್ರೈನಿಂಗ್ ಬೆಟಲಿಯನ್ 2 ಸಂಪಂಗಿರಾಜು ಕಂಪನಿ, SR ಕಂಪನಿ ಅಂತ ಹೇಳ್ತೇವೆ. ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಂದ ನಮಗೆ ಟ್ರೈನಿಂಗ್ ಶುರುವಾಯಿತು. ಅಲ್ಲಿ ಸಾಧಾರಣ ನಾವು ಮಾರ್ಚಲ್ಲಿ SR ಕಂಪನಿಗೆ ಹೋಗಿದ್ದು, April 24 1990 ನಮ್ಮ ಟ್ರೈನಿಂಗ್ ಶುರುವಾಯಿತು. ಅವತ್ತಿನಿಂದ ನಮ್ಮ ಆರ್ಮಿ ಲೈಫ್ ಕೌಂಟಿಂಗ್ ಸ್ಟಾರ್ಟ್. ಅಲ್ಲಿಂದ ಹೌದು ಅಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ನಮ್ಮದು 18 April 2018 ಅಂದ್ರೆ 28 ವರ್ಷ ಫುಲ್ ಸರ್ವಿಸ್, 28 ವರ್ಷ 6 ದಿನ. ಹೌದು ಸರ್ವಿಸ್. ಹೌದು ಸರ್. ಸೊ ಈ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನೀವು ಅವಾಗ ನಾವು ಮಾತಾಡ್ತಿರುವಾಗ ಒಂದು ರೋಚಕ ಒಂದು ಸಂಗತಿಯನ್ನು ಹೇಳಿದ್ರಿ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸರ್ ನಮ್ಗೆ ಪ್ರತಿಯೊಂದು ಟ್ರೈನಿಂಗ್ ಅಲ್ಲಿ ಫಿಸಿಕಲ್ ಟ್ರೈನಿಂಗ್, ಡ್ರಿಲ್ ಮತ್ತು ವೆಪನ್ ಟ್ರೈನಿಂಗ್ ಅಂತ ಇರ್ತದೆ. ಡ್ರಿಲ್ ಅದು ಶಿಸ್ತುಗೆ ಡ್ರಿಲ್ ಅನ್ನು ಕಲಿಸ್ತಾರೆ. ಅದರಲ್ಲಿ ಕೂಡ ನನಗೆ ಬ್ಲೂ ಕಾರ್ಡ್ ಸಿಕ್ಕಿತ್ತು. ಬ್ಲೂ ಕಾರ್ಡ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಮಾಡಿದ್ರೆ ಬ್ಲೂ ಕಾರ್ಡ್ ಅಂತ ಕೊಡ್ತಾ ಇದ್ರು. ಈಗಿನ ತರ ಕ್ಯಾಶ್ ಅವಾರ್ಡ್ ಅದೇ ಇಲ್ಲ, ಬ್ಲೂ ಕಾರ್ಡ್ ಅದು ಒಂದು ಹೆಮ್ಮೆ. ನನಗೆ ಬ್ಲೂ ಕಾರ್ಡ್ ಸಿಕ್ಕಿದೆ ಅಂತೇಳಿ ನಮ್ಮ MEG ಅಲ್ಲಿ ಬ್ಲೂ ಕಾರ್ಡ್, ಬಹುಶಃ ಇವಾಗಲೂ ಅದು ಇದೆಯೇನೋ ಗೊತ್ತಿಲ್ಲ. ಡ್ರಿಲ್ಲಲ್ಲಿ ಬ್ಲೂ ಕಾರ್ಡ್ ಸಿಕ್ಕಿತ್ತು. PT ಬ್ಲೂ ಕಾರ್ಡ್ ಸೆಲೆಕ್ಷನ್ ಆಗಲಿಲ್ಲ. PT ಫೈನಲ್ ನಮ್ಮದು ಒಂದು ಪಾಸಪ್ ಇದೆ. ಅವತ್ತು ಏನಾಯ್ತು ಅಂದರೆ ನಮ್ಗೆ ಗೋಡಾ ಜಂಪಿಂಗ್ ಮಾಡಲಿಕ್ಕೆ ಇದೆ, ಅದು ಮರದ ಒಂದು ಗೋಡಾ ಥರ ಮಾಡಿರ್ತಾರೆ, ಒಂದು 6 ಫೀಟ್ ಹೈಟ್ ಇದೆ, ಅದು ಆಬ್ಸ್ಟೇಕಲ್, ಅದು ಕ್ರಾಸ್, ಅದು ಜಂಪ್ ಮಾಡಬೇಕು.
ಅದು ಫಸ್ಟ್ ಒಂದು ಜಂಪ್ ಮಾಡಿದೆ, ಸೆಕೆಂಡ್ ಲಾಂಗ್ ಲಾಂಜಿಟ್ಯೂಡಿನಲ್ಲಿ ಜಂಪ್ ಬಂದಿದೆ. ಅದು ಮಾಡಬೇಕಾದ್ರೆ ನನ್ನ ಎಡಗಾಲಿನ ಮೊಣಗಾಲು ಅದಕ್ಕೆ ತಾಗಿತ್ತು, ಮೊಣಗಾಲು ನೀ ಅದು ತಾಗಿ ಗೋಡ ಆ ಕಡೆ ಹೋಯಿತು. ನನ್ನ ಮೊಣಗ ಭಯಂಕರ ಪೆಟ್ಟಾಯಿತು, ಇಲ್ಲಿಗೆ ನೀ ಕಾಂಪಿಟೀಷನ್ ಆಯಿತು. ಕಾಲು ಫುಲ್ ಸ್ಟ್ರೈಟೇ ಇತ್ತು ನಂದು, ಬಿಲ್ಕುಲ್ ಏನಾದ್ರು ಅದು ಮತ್ತೆ ಊತ ಶುರು ಆಯ್ತು, ಅದು ಸ್ವೆಲ್ಲಿಂಗ್ ಆಯ್ತು. ಇಲ್ಲ ಬಿಡಲಿಲ್ಲ ಸರ್. ಅಲ್ಲಿಂದ ಒಂದು ವೇಳೆ ನಾನು ಎಲ್ಲ ಹೇಳಿದ್ರು ನೀನು ಎಮ್ ಎಚ್ಗೆ ಹೋಗು ಟ್ರೀಟ್ಮೆಂಟ್ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ ಎಮ್ ಎಚ್ ಹೋದರೆ ಅಲ್ಲಿ ಅಡ್ಮಿಟ್ ಮಾಡ್ತಾರೆ, ನನ್ನ ಟ್ರೈನಿಂಗ್ ತಪ್ಪುತ್ತದೆ, ಹಂಗೆ ಮತ್ತೆ ನಾವು ರಿಲಿಗೇಟ್ ಆಗ್ತೇವೆ. ರಿಲಿಗೇಟ್ ಆದರೆ ಮತ್ತೆ ಇನ್ನೊಂದು ಪ್ಲೇಟಿನ ಒಟ್ಟಿಗೆ ನಾವು ಮತ್ತೆ ಟ್ರೈನಿಂಗ್ ಮಾಡಬೇಕಾಗ್ತದೆ. ನನಗೆ ಒಂದು ಛಲ ಇತ್ತು, ನನಗೆ ನನ್ನ ಪ್ಲಟೂನ್, ನಂದು 390 ಪ್ಲಟೂನ್, 390 ಪ್ಲಟೂನಲ್ಲೇ ನಾನು ಇದು ಪಾಸ್ ಅಪ್ ಮಾಡಬೇಕು. ನಾನು ಇಲ್ಲಿಂದಲೇ ನಾನು ಪಾಸ್ ಅಪ್ ಆಗಿ ಔಟ್ ಗೋಯಿಂಗ್ ರೆಕ್ರೂಟ್ ಆಗಿ ಹೋಗ್ಬೇಕಂತ ನನಗೆ ಛಲ ಇತ್ತು. ನಾನು ಹೋಗಲೇ ಇಲ್ಲ, ಒಂದೇ ಕಾಲು, ಈ ಕಾಲು ಫುಲ್ ಸ್ಟ್ರೈಟ್ ಇತ್ತು, ಏನು ಬಗ್ಗಿಸ್ಲಿಕ್ಕೆ ಆಗ್ತಿಲ್ಲ, ಭಯಂಕರ ನೋವಿತ್ತು. ಮತ್ತೆ ನಾವು ನಮಗೆ ಒಂದು ಫುಲ್ ಒಂದು ಡಾಂಗ್ರಿ ಥರ ಒಂದು ಇದು ಕೊಡ್ತಾರೆ, ಅದು ಹಾಕಿದಾಗ ಈ ಕಾಲು ಫುಲ್ ಟೈಟ್ ಆಗ್ತಿತ್ತು. ಅದು ಆದರೂ ಕೂಡ ಅದರಲ್ಲೇ ಮಾಡಿದೆ. ಕೊನೆಗೆ ಉಳಿದ ನಮಗೆ ವೆಪನ್ ಟ್ರೈನಿಂಗ್ ಮಾತ್ರ, ಅವತ್ತು PT ಪಾಸ್ ಅಪ್ ಆಯಿತು. ಅದರಲ್ಲೇ ಪುನಃ ಒಂದ್ಸಲ ಜಂಪ್ ಮಾಡಿದೆ, ಆಯಿತು. ವೆಪನ್ ಟ್ರೈನಿಂಗ್ ಒಂದು ವಾರದ್ದಿತ್ತು, ಒಂದು ವಾರ ನಾನು ಬರೀ ಒಂದೇ ಕಾಲಲ್ಲಿ, ಇದು ಟಾಯ್ಲೆಟ್ ಹೋಗಲು ಅಷ್ಟೇ, ಒಂದು ಕಾಲು ಮಡಚಲಿಕ್ಕಿಲ್ಲ, ಹೀಗೆ ಫುಲ್ ಹೀಗೆ ಇತ್ತು. ಅದು ನಮ್ಮ ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಹೇಳಿದರು, ಡಬ್ಲ್ಯೂ ವಾಲ್ ಅಂತ ಒಂದು ಇದೆ, ಅದು ನೀನು ಜಂಪ್ ಮಾಡಲೇಬೇಕು, ಆ ಜಂಪ್ ಮಾಡಿ ಮತ್ತೆ ಎಲ್ಲ ಆಬ್ಸ್ಟಾಕ್ಲು ಕ್ರಾಸ್ ಮಾಡಬೇಕು ಅಂತ ಹೇಳಿದರು. ನಾನೇನು ಮಾಡಿದೆ, ಸರಿ ನಮ್ಮ ಛಲ ಬಿಡಲಿಲ್ಲ, ನಾನು ಒಂದು ಕಾಲಲ್ಲಿ ಆದರೂ ಜಂಪ್ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ, ಒಂದೇ ಕಾಲು, ಈ ಕಾಲನ ಹಾಗೆ ಬರೀ ನವನಕ್ಕೆ ಮಾತ್ರ ಲೆಫ್ಟ್ ಕಾಲು, ಬಲಗಾಲಲ್ಲೇ ಪ್ರೆಸ್ ಮಾಡಿ ಜಂಪ್ ಮಾಡಿ, ಉಳಿದ ಎಲ್ಲ 32 ಆಬ್ಸ್ಟಾಕಲ್ ಇದೆ ಅದರಲ್ಲಿ, ಎಲ್ಲ ಆಬ್ಸ್ಟಾಕಲಲ್ಲಿ ಒಂದೇ ಕಾಲು. ಅಂದರೆ ನಾವು ನಮ್ಮ ಹತ್ರ ಕಾನ್ಫಿಡೆಂಟ್ ಇದ್ದರೆ, ಕಾನ್ಫಿಡೆಂಟ್ ಈಸ್ ದ ಬೆಸ್ಟ್ ವೆಪನ್ ಅಂತಾರೆ ನಮಗೆ. ಕಾನ್ಫಿಡೆಂಟ್ ಇದ್ದರೆ ನಾವು ಯಾವುದನ್ನು ಗೆಲ್ಲಬಹುದು. ಕಾಲು ಮುರಿದವರು ಕೂಡ ಖಂಡಿತವಾಗಿಯೂ ಅವರ ಆಬ್ಸ್ಟಾಕಲ್ ಕ್ರಾಸ್ ಮಾಡ್ಬೋದು ಅನ್ನುವಂಥ ಒಂದು ಇದು ಬಂತು. ನಾನು ಪಾಸ್ ಆದೆ, ಡಬ್ಲ್ಯೂ ಟಿಯಲ್ಲಿ ನನಗೆ ಬ್ಲೂ ಕಾರ್ಡ್ ಸಿಕ್ಕಿತ್ತು. ನಂದು 1.5 mm ಗ್ರೂಪಿಂಗ್ ಇತ್ತು ಒಂದು ಕಾಲಲ್ಲಿ, ನಾನು ಬ್ಲೂ ಕಾರ್ಡ್ ತಗೊಂಡೆ. ನಾನು ಇವಾಗಲೂ ಆ ಬ್ಲೂ ಕಾರ್ಡ್ ಇಟ್ಟಿದ್ದೇನೆ ನಾನು. ನಾನು ಆಮೇಲೆ ಎಲ್ಲ ಆಬ್ಸ್ಟಾಕಲ್ ಕ್ರಾಸಿಂಗ್ ಆದಮೇಲೆ ಫೈರಿಂಗ್ ಇತ್ತು, ಫೈರಿಂಗ್ ಎಲ್ಲ 1.5 cm ಗ್ರೂಪಿಂಗ್ ಇತ್ತು ನಂದು. ಅಂದರೆ 5 rounds 1.5 cm ಇದರ ಒಳಗೆ ಇರಬೇಕು, ಹೌದು, ಸರ್ಕಲ್ ಒಳಗೆ 1.5 cm ಗ್ಯಾಪಲ್ಲೇ ಇತ್ತು ಅದು. ನಿಮ್ಮ ಈ ಕತೆ ಕೇಳುವಾಗ ನನಗೆ ಈ ರಾಣಾ ಪ್ರತಾಪ್ ಒಂದು ಚೇತಕ್ ಎಂಬ ಕುದುರೆ ಆ 3 ಹಿಡ್ಕೊಂಡು 7 m ನದಿಯನ್ನು ಹಾರಿತಾರೆ, ಆ ಕತೆ ನೆನಪಾಯಿತು. ನಾವು ಹಾಗೆ ಮುಂದುವರಿಸೋಣ ಸರ್. ನೀವು ಸರ್ವಿಸ್ಗೆ ಜಾಯ್ನ್ ಆದ್ರಿ, ಆ ನಂತರ ನಿಮ್ಮದು ಸರ್ವಿಸ್ ಬೇರೆ ಬೇರೆ ಪ್ಲೇಸಿಗೆ ನಿಮ್ಮನ್ನು ಪೋಸ್ಟಿಂಗ್ ಮಾಡ್ತಾರೆ. ಸೊ ಅದೆಲ್ಲ ಯಾವ ತರ ಹೋಯಿತು, ಎಲ್ಲೆಲ್ಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? 24 April 1993 30 April 2018 ನಮಗೆ ಒಂದು ಸಾಧಾರಣ 10-12 ಕಡೆ ನಮಗೆ ಪೋಸ್ಟಿಂಗ್ ಆಗಿತ್ತು. ಟ್ರೈನಿಂಗ್ ಮುಗಿದ ಕೂಡಲೇ 1992 ಟ್ರೈನಿಂಗ್ ಮುಗಿಯಿತು ನಮ್ಮದು. ಟ್ರೈನಿಂಗ್ ಮುಗಿದ ಕೂಡಲೇ ನನಗೆ ನ್ಯೂ ಮಿಸಾಮರಿಗೆ ಪೋಸ್ಟಿಂಗ್ ಬಂತು. ಅಲ್ಲಿ ಎಲ್ಲಿ ಯಾವ ರೆಜಿಮೆಂಟ್ಗೆ ವೇಕೆನ್ಸಿ ಇರ್ತದೆ ಅಲ್ಲಿಗೆ ಪೋಸ್ಟಿಂಗ್ ಬಂತು. ಇಂಜಿನಿಯರ್ ರೆಜಿಮೆಂಟ್, 10 ರೆಜಿಮೆಂಟಿಗೆ ಪೋಸ್ಟಿಂಗ್ ಬಂತು, 10 ರೆಜಿಮೆಂಟ್. ಅದು ಮಿಸಾಮರಿಯಲ್ಲಿತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಅದು ಲಾಮಾ ಕ್ಯಾಂಪ್ ಅಂತ ಇತ್ತು. ಅಲ್ಲಿ ಹೋದ್ಮೇಲೆ ಆವಾಗ ನಮ್ಮ ರೆಜಿಮೆಂಟ್ ಮೂವಿಂಗ್ ಸ್ಟೇಜಲ್ಲಿತ್ತು. ಅಲ್ಲಿಂದ ಅಹಮದಾಬಾದ್ಗೆ ಮೂವಿಂಗ್ ಸ್ಟೇಜಲ್ಲಿತ್ತು. 3-4 ಮಾತ್ರ ಅಲ್ಲಿ ಸರ್ವಿಸ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆನಂತರ ನಾವು ರೆಜಿಮೆಂಟಿನ ಒಟ್ಟಿಗೆ ನಾವು ಅಹಮದಾಬಾದ್ಗೆ ಮೂವಿಂಗ್ ಆದೆವು. ಮೂವಿಂಗ್ ಅಂದರೆ ನಮಗೆ ಸ್ಪೆಷಲ್ ಟ್ರೈನ್ ಇರ್ತದೆ. ಸ್ಪೆಷಲ್ ಟ್ರೈನಲ್ಲಿ ಸಾಧಾರಣ ಒಂದು ವಾರಗಟ್ಟಲೆ ಅದು ಮೂವಿಂಗ್ ಆಗ್ತಾ ಇರ್ತದೆ. ಸ್ಪೆಷಲ್ ಟ್ರೈನಿಂಗ್ ಮೂವಿಂಗ್ ಆಯಿತು, ಅಹಮದಾಬಾದಲ್ಲಿದ್ದೆವು. ಅಹಮದಾಬಾದ್ ಅದು ಪೀಸ್ ಏರಿಯಾ. ಪೀಸ್ ಏರಿಯಾದಲ್ಲಿ ನಮ್ಮ ಫೋಕಸ್ ಏನಂದರೆ ಬರೀ ಟ್ರೈನಿಂಗ್ ಮೇಲೇ. ಅಲ್ಲಿ ವರ್ಷದ 12 9-10 ಟ್ರೈನಿಂಗೇ ಇರ್ತದೆ. ಆಮೇಲೆ ಮಳೆಗಾಲದಲ್ಲಿ ಫ್ಲಡ್ ರಿಲೀಫ್ಗೆ ಅಂತೇಳಿ ನಾವು ಹೋಗ್ತೇವೆ. ನಾವು ಇಂಜಿನಿಯರ್ಸ್ ಆದ್ದರಿಂದ ಸಿವಿಲ್ ಏಡ್ ಟು ಸಿವಿಲ್ ಅಥಾರಿಟಿ ಅಂತ ಇರ್ತದೆ. ಇದು ನ್ಯಾಚುರಲ್ ಕಲಾಮಿಟೀಸ್ ಬಂದಾಗ, ಫ್ಲಡ್ ಬಂದಾಗ, ಇದಕ್ಕೆಲ್ಲ ನಾವು ಇಂಜಿನಿಯರ್ಸ್ ಹೋಗ್ತೇವೆ ಜಾಸ್ತಿಯಾಗಿ. ಹಾಂ, ಈ ಕಚ್ ಹೌದು, ಈಗೆಲ್ಲಾದರೂ ಹೌದು, ಎಲ್ಲಾದರೂ ಅರ್ಥಕ್ವೇಕ್ ಆದರೆ, ಭೂಕಂಪ ಆದರೆ, ಮತ್ತು ಫ್ಲಡ್ ಬಂದರೆ, ಟ್ರೈನ್ ಆಕ್ಸಿಡೆಂಟ್ ಆದರೆ, ಇನ್ನು ಕೊಳವೆ ಬಾವಿಗೆ ಮಗು ಬಿದ್ದಾಗ ಕೂಡ ಆರ್ಮಿ JCB ಅವರಿಗೆ ಬಂದು ತೆಗೆದು, ಇದೆಲ್ಲ ತುಂಬ ನಿದರ್ಶನಗಳು ಇವೆ. ಹೀಗೆ ಫ್ಲಡ್ ರಿಲೀಫ್ಗೆ ನಾವೇ ಹೋಗೋದು. ಅಲ್ಲಿ ಯಾವ ರೆಜಿಮೆಂಟ್ ಇರ್ತದೆ, ರೆಜಿಮೆಂಟ್ ಇಂಜಿನಿಯರ್ ರೆಜಿಮೆಂಟ್ ಇರ್ತದೆ, ಅವ್ರು ಯಾವಾಗಲೂ ಅದು ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತದೆ. ನಾವು ನಮ್ಮ ಹತ್ರ ಬೋಟ್, ಔಟ್ಬೋಟಿಂಗ್ ಮೆಷಿನ್, ಲೈಫ್ ಜಾಕೆಟ್ ಮತ್ತು ಬೆಡಲ್ಸ್ ಎಲ್ಲ ಇರ್ತದೆ. ಅದನ್ನ ಇಟ್ಕೊಂಡು ನಾವು ಫ್ಲಡ್ ರಿಲೀಫ್ಗೆ ಹೋಗ್ತಾ ಇದ್ದೆವು. ಅದು ಕಚ್ ಬೊಜ್ಜು ಈ ರೀತಿ ಎಲ್ಲ ತುಂಬ ಫ್ಲಡ್ ಬರೋದು. ಅಲ್ಲಿ ಅಹಮದಾಬಾದಲ್ಲಿ ಆ ಒಂದು ಟಾಸ್ಕ್ ನಮಗೆ. ಆನಂತರ ಫುಲ್ಲು ಯಾವಾಗ ನೋಡಿದರೂ ನಮ್ಮದು ರಾಜಸ್ಥಾನ, ನಮ್ಮ ಏರಿಯಾ ಜೈಸಲ್ಮೇರ್, ಬಿಕಾನೇರಿ ಇಂಥದ್ದೆಲ್ಲ, ಅಲ್ಲೆಲ್ಲ ನಾವು ನಮ್ಮದು ಬಾರ್ಡರ್ ಇದೆ ಮುನಾಬಾವ್, ಇಂಥಲ್ಲೆಲ್ಲ ನಾವು ಎಕ್ಸಸೈಜ್ ವಾರ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೆವು. ಅದು ಮುಗಿದ ನಂತರ ನಮಗೆ 1995 ನನ್ನ ರೆಜಿಮೆಂಟ್ ಜಲಂಧರಿಗೆ ಹೋಯಿತು. ಸಾರಿ, ಜಲಂಧರ್ ಅಲ್ಲ, ಪಟ್ಟಣಿಗೆ ಹೋಯಿತು. ಪಟ್ಟಣ ಅಂದರೆ ಪಟ್ಟಣ ಜೆ ಎಂಡ್ ಕೆ ಇದ್ದು
ಜೆ ಎಂಡ್ ಕೆ ಶ್ರೀನಗರದಿಂದ ಒಂದು 70 ಕಿಲೋಮೀಟರ್ ಆ ಕಡೆ ಮುಂದಗಡೆ ಇದೆ ಫಾರ್ವರ್ಡಲ್ಲಿ ಪಟ್ಟಣ ಪಟ್ಟಣದಲ್ಲಿ 95 ಹೋದಾಗ ನಾವು ಅಲ್ಲಿ ಆವಾಗ ಇವ್ರದ್ದು ಮಿಲಿಟೆಂಟ್ಸ್ ಹೈ ಪೀಕಲ್ಲಿದ್ದು ಆವಾಗ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ಇನ್ಸಿಡೆಂಟ್ ನಮ್ಮ ಪಕ್ಕದಲ್ಲೇ ಒಂದು ಜಿ ಆರ್ 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 ರಾಷ್ಟ್ರೀಯ ರೈಫಲ್ ಅಂತ ಇದೆಲ್ಲ ಸರ್ ಅದರದ್ದು ಒಂದು ಜಿ ಆರ್ ಬೆಟಾಲಿಯನ್ ಇತ್ತು ಅವರು ಯಾವಾಗಲೂ ಪೆಟ್ರೋಲಿಂಗ್ ಹೋಗೋದು ಅವರೊಟ್ಟಿಗೆ ನಾವು ಸಪೋರ್ಟಿಂಗ್ ಹೋಗ್ಬೋದು ಇದೆಲ್ಲ ನಡೀತಾ ಇತ್ತು ಸರ್ 95 ಇಂದ 98 ವರೆಗೆ ಮತ್ತು ನಮ್ಮ ಟಾಸ್ಕ್ ಐ ಇವರು ಬರುವ ಜಾಗಕ್ಕೆ ಐ ಡಿ ಇಟ್ಬಿಡೋದು ಮೈನ್ಸ್ ಇಟ್ಬಿಡೋದು ಇದೆಲ್ಲ ನಮ್ಮದು ಇಂಜಿನಿಯರ್ಸ್ ಟಾಸ್ಕ್ ಇತ್ತು ಸರ್ ಅಂದರೆ ಅಲ್ಲಿ ಇದು ಒಂದು 3 ವರ್ಷ ತುಂಬ ರೋಚಕವಾಗಿತ್ತು ಆದರೆ ನೆನಪಿಡುವಂಥದ್ದು ಎಲ್ಲ ಬಿಟ್ಟು ನಾವು ಜಮ್ಮುವಿಂದ ಶ್ರೀನಗರ್ಗೆ ಬರ್ತೇವಲ್ಲ ಸರ್ ಆ ಒಂದು ವ್ಯಾಲಿಯಲ್ಲಿ ಕಾನ್ವೆ ಇದೆ ಕಾನ್ವೆ ಇದು ಕಾನ್ವೆಯಲ್ಲಿ ಬರುವುದು ಅದೊಂದು ನಿಜವಾದಂಥ ಒಂದು ರೋಚಕವಾದಂಥ ಅನುಭವ ಕೆಲವೆಲ್ಲ ಇನ್ಸಿಡೆಂಟ್ ನಡೆದಿತ್ತು ಆವಾಗ ಕೂಡ ಅದನ್ನೆಲ್ಲ ಅಂದರೆ ಅವು ಅದನ್ನೆಲ್ಲ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸರ್ ಆ 95 ಇಂದ 98 ನಾವು ಪಟ್ಟಣದಲ್ಲಿದ್ದು ಪಟ್ಟಣದಿಂದ ನಂತರ ನಾವು ಬಂದದ್ದು ಸರ್ 98 ಡಿಸೆಂಬರಲ್ಲಿ ಜಲಂಧರಿಗೆ ಬಂದೆವು ಹೌದು ಜಲಂಧರ್ ಬರೆದಾಗ ನಮ್ಮದು ವರ್ಕಿಂಗ್ ಲೊಕೇಶನ್ ನಮ್ಮದು ಏರಿಯಾ ಅಮೃತಸರ್ 99 ಮೇಯಲ್ಲಿ ಮೇ 3ನೇ ತಾರೀಕಿಗೆ ಕಾರ್ಗಿಲ್ ಯುದ್ಧ ಶುರುವಾಯಿತು ಕಾರ್ಗಿಲ್ ಯುದ್ಧ ಶುರುವಾಗ ನಾನು ಜಲಂಧರಲ್ಲಿದ್ದೆವು ನಮಗೆ ಆರ್ಡರ್ ಬಂತು ನೀವು ಅಮೃತಸರಿಗೆ ಬಾರ್ಡ್ರಿಗೆ ಹೋಗ್ಬೇಕಂತೇಳಿ ಅಲ್ಲಿ ಕಾರ್ಗಿಲ್ ಯುದ್ಧ ಮೇ 3ಕ್ಕೆ ಶುರುವಾಗಿದೆ ನಾವು ಸಾಧಾರಣ ಅದು ಶುರುವಾಗೋದಕ್ಕೆ ಮೊದಲೇ ನಮ್ಮ ಯೂನಿಟ್ ಫುಲ್ ಮೂವ್ ಆಯಿತು ಅಮೃತಸರಿಗೆ ಅಮೃತಸರಿಗೆ ಹೋಗುವಾಗ ನಾವು ಲಾಹೋರು ನಾನು ಇಲ್ಲೊಂದು ಚಿಕ್ಕ ಬ್ರೇಕ್ ತಗೋತೇನೆ ಸರ್ ಯಾಕಂದರೆ ನೀವು ಕಾರ್ಗಿಲ್ದು ನಾವು ಹೈಲೈಟ್ ಮಾಡಿಕೊಂಡು ಕೊನೆಗೆ ನಾವು ನಿಮ್ಮ ಹತ್ರ ವಿವರವಾಗಿ ಕೇಳ್ತೇನೆ ಅಲ್ಲಿಂದ ನಂತರ ನಿಮಗೆ ಎಲ್ಲಿಗೆ ಪೋಸ್ಟಿಂಗ್ ಆಯಿತು ಸರ್ ಸರ್ ಅಲ್ಲಿಂದ ಜಲಂಧರ್ ನಂತರ ನನಗೆ ಪೋಸ್ಟಿಂಗ್ ಆಗಿದ್ದು ಬಾಂಬೆಗೆ ಯಾಕಂದರೆ ಅಲ್ಲಿ ಕಾರ್ಗಿಲಲ್ಲಿ ಯುದ್ಧ ಮಾಡಿದ್ದ ನಾವೆಲ್ಲ ಅಲ್ಲಿ ಡಿಪ್ಲೋಯ್ ಆಗಿದ್ದೇವೆ ಅದರಿಂದ ನಮಗೆ ಕಂಪೆನ್ಸೇಷನ್ ಪೋಸ್ಟಿಂಗ್ ಅಂತೇಳಿ ನನಗೆ ಬಾಂಬೆಗೆ ಪೋಸ್ಟಿಂಗ್ ಕೊಟ್ಟರು ಬಾಂಬೆಯಲ್ಲಿ ಹೇಳುವಂಥದ್ದು ಏನಿಲ್ಲ ನಾರ್ಮಲ್ ಒಂದು 2-2.5 ವರ್ಷ ಇದ್ದೇವೆ ಅಲ್ಲ ಆನಂತರ ನನಗೆ ಬಿನಾಗುಡಿಗೆ ಪೋಸ್ಟಿಂಗ್ ಆಯಿತು ಸರ್ ಬಿನಾಗುಡಿ ಇವಾಗ ಬಾಂಗ್ಲಾದೇಶ್ ನೇಪಾಳ ಭೂತಾನ್ ಈ ಮೂರದ್ದು ಬಾರ್ಡರ್ ಅದು ಒಂದು ಟ್ರಯಾಂಗಲ್ ಥರ ಇದೆ ಅಲ್ಲಿ ಬಿನಾಗುಡಿ ಇತ್ತು ತುಂಬ ಅಂದರೆ ತುಂಬ ಇಂಟೀರಿಯರ್ ಅದು ಅಲ್ಲಿ ತುಂಬ ಕಾಡು ಬೇರೆ ಟೀ ಗಾರ್ಡನ್ ಬೇರೆ ನಾವೆಲ್ಲಾದರೂ ಹೊರಗಡೆ ಹೋದರೆ ತುಂಬ ಹುಷಾರಾಗಿ ಬರಬೇಕಿತ್ತು ಯಾಕಂದರೆ ಅಲ್ಲಿ ಆನೆಗಳದ್ದು ಹಾವಳಿ ಜಾಸ್ತಿ ಮತ್ತು ಇಲ್ಲಿ ಟೀ ಗಾರ್ಡನ್ ಅದು ಆದಿವಾಸಿಗಳು ಫುಲ್ ಇದರಲ್ಲಿ ನಮ್ಮವರೇ ಆದರೂ ಕೂಡ ಭಯಂಕರ ಕ್ರೂಯಲ್ ಅವರು ಅಲ್ಲಿ ಬೇರೆ ಎಂಥದ್ದಲ್ಲಿ ಲಡಾಖ್ ಇದ್ದಾಗಿದ್ದ ಏನೂ ಆಗಲಿಲ್ಲ ಆದರೂ ಮತ್ತು ಇನ್ನೊಂದು ಉಲ್ಫಾಸ್ ಇದರಲ್ಲಿ ಹಾಂ ಉಲ್ಫಾಸ್ ಅಗೇಂಟ್ ಆಪರೇಷನಲ್ಲಿ ಆಪರೇಷನ್ ರಿನೋ ಅಂತ ಇತ್ತು ಆಪರೇಷನ್ ರಿನೋ ಅಲ್ಲಿ ಅದರಲ್ಲಿ ನಾವು ಪಾಲ್ಗೊಂಡಿದ್ದೆವು ಅದು ಕಾಶ್ಮೀರದಲ್ಲಿರುವಾಗ ಆಪರೇಷನ್ ರಕ್ಷಕ್ ಅಂತೇಳಿ ಓ ಪಿ ರಕ್ಷಕ್ ಇಲ್ಲಿ ಓ ಪಿ ರಿನೋ ಅಂತ ಇತ್ತು ಅಸ್ಸಾಂ ಏರಿಯಾದಲ್ಲಿ ಸರ್ ಅನ್ನತ್ತೆ ಅಲ್ಲಿಂದ ನಾವು ಬಿನಾಗುಡಿಯಿಂದ ನಂತರ ಬಂದದ್ದು ಜಬಲ್ಪುರ್ ಮಧ್ಯಪ್ರದೇಶದಲ್ಲಿದೆ ಒಳ್ಳೆ ಸಿಟಿ ಅಲ್ಲೂ ಕೂಡ ಇದೇ ರೀತಿ ನಮ್ಮದು ಮೇನ್ ಫೋಕಸ್ ಟ್ರೈನಿಂಗಲ್ಲಿ ಪಿ ಸಿ ಏರಿಯಾ ಬಂದಾಗೆಲ್ಲ ಟ್ರೈನಿಂಗಿಗೆ ಫೋಕಸ್ ಆಗೋದು ಜಾಸ್ತಿಯಾಗಿ ಯಾಕಂದರೆ ಯಾವುದೇ ಒಂದು ಆಯುಧ ಇರಲಿ ಕಡೆ ಅದು ಹಾಗೆ ಇಟ್ಬಿಟ್ರೆ ತುಕ್ಕಿ ಹಿಡಿತದೆ ಅದು ತುಕ್ಕಿ ಹಿಡಿಯೋದೇ ಇರಬೇಕು ಅದನ್ನು ಸವಿತಾ ಇರಬೇಕು ನಾವು ಮನುಷ್ಯನಷ್ಟೇ ನಾವು ಟ್ರೈನಿಂಗ್ ಮಾಡ್ತಾ ಇದ್ದರೆ ನಾವು ಫಿಟ್ ಆಗಿರ್ತೇವೆ ಯಾವಾಗಲೂ ಕೂಡ ಈಗ ಆರ್ಮಿಯಿಂದ ಬಂದ ಮೇಲೂ ಅಷ್ಟೇ ನಾವು ಸುಮ್ಮನೆ ಕೂತ್ಬಿಟ್ರೆ ನಮ್ಮ ದೇಹ ತುಕ್ಕಿ ಹಿಡಿದುತ್ತದೆ ಅಲ್ಲಿಂದ ಜಬಲ್ಪುರದಿಂದ ನಂತರ ನನಗೆ ಸಿಕ್ಕಿದ್ದು ಪುನಃ ನನಗೆ ಇದು ರಜೌರಿ ಹಾಂ ಅಲ್ಲ ಶ್ರೀನಗರ ಬಂತು 1999 ಇಂದ 2011 ವರೆಗೆ ನಾನು ಶ್ರೀನಗರದಲ್ಲಿದ್ದೆ ಶ್ರೀನಗರ ಬಿ ಬಿ ಕ್ಯಾಂಟ್ ಅಂದರೆ ಬಾದಾಮಿ ಭಾಗ ಅಂತ ಹೇಳ್ತಾರೆ ಅಲ್ಲಿ ಚಿನಾರ್ ಅಂತ ಕೇಳಿರ್ಬೇಕು ಸರ್ ಚಿನಾರ್ ಮರ ತುಂಬ ಫೇಮಸ್ ಅಲ್ಲಿ ಹಾಂ ಚಿನಾರ್ ಮರ ಅಲ್ಲಿ ಬಿ ಬಿ ಕ್ಯಾಂಟಲ್ಲಿದೆ ಅಲ್ಲಿ ನಾವು ಇದ್ದೆವು ಅಲ್ಲಿ ಸಾಧಾರಣ ಇದೆ ನಮ್ಮದು ಓ ಪಿ ರಕ್ಷಕಲ್ಲೇ ಓ ಪಿ ರಕ್ಷಕ್ಕೆ ನಮ್ಮದು ಮೇಯ್ನ್ ನಮ್ಮದು ಆಪರೇಷನ್ ಓ ಪಿ ರಕ್ಷಕ್ ಪೆಟ್ರೋಲಿಂಗ್ ಇವರೊಟ್ಟಿಗೆ ಆರ್ ಆರ್ನವರೊಟ್ಟಿಗೆಲ್ಲ ಪೆಟ್ರೋಲಿಂಗ್ ಎಲ್ಲ ಹೋಗ್ತಾ ಇದ್ದವು ಹೌದು ರಾಷ್ಟ್ರೀಯ ರೈಫಲ್ ಜೊತೆಗೆ ಶ್ರೀನಗರದಿಂದ ನಂತರ ನಾವು ಬಂದದ್ದು ಪಟಿಯಾಲಕ್ಕೆ ಮತ್ತೆ ನಾನು ಪಂಜಾಬದ್ದು ಪಟಿಯಾಲ ಅದೇ ಪಂಜಾಬಲ್ಲಿ 2 ಟರ್ನ್ ಇತ್ತು ಒಂದು ಜಲಂಧರ್ ಆಮೇಲೆ ಪಟಿಯಾಲ ಪಟಿಯಾಲದಲ್ಲಿ 3 ವರ್ಷ ಇದ್ದೆವು ಪಟಿಯಾಲದಲ್ಲಿ ಸೇಮ್ ಪಟಿಯಾಲ ಬಂದಮೇಲೆ ಸೇಮ್ ಟ್ರೈನಿಂಗ್ ಫೋಕಸ್ ಆನ್ ಟ್ರೈನಿಂಗ್ ಮತ್ತು ಏರ್ ಟು ಸಿವಿಲ್ ಅಥಾರಿಟಿ ಇಂಥದ್ದೆಲ್ಲ ಕೆಲಸ ನಮಗೆ ಇತ್ತು ಅಲ್ಲಿಂದ ಮತ್ತೆ ಪುನಃ ನನಗೆ ರಜೌರಿ ಬಂತು ಪೂಂಚು ರಜೌರಿ ಎಲ್ಲ ಹೋಗಿದ್ದೆ ಹೌದು ರಜೌರಿಯಲ್ಲಿ 2 ವರ್ಷ ಇದ್ದೆ ನಾನು ರಜೌರಿಯಲ್ಲಿ ಕೃಷ್ಣಘಾಟಿ ಇಂಥದ್ದೆಲ್ಲ ಈಗ ಪೇಪರಲ್ಲಿ ಬರ್ತದೆ ಕೃಷ್ಣಘಾಟಿಯಲ್ಲಿ ಇದಾಯಿತು ಮೆಂಡಾರ್ ಹಾಂ ಇಂಥ ಜಾಗದಲ್ಲೆಲ್ಲ ನಾವಿದ್ದೇವೆ ಸರ್ ಅಲ್ಲಿ ಒಂದು ಫುಲ್ಲು ಬಾರ್ಡರ್ ನಾವು ಜೆ ಎನ್ ಕೆದ ಬಾರ್ಡರ್ ಇದು ಬಾರ್ಡರ್ ಸಿಟಿ ಬಾರ್ಡ್ರಿಗೆ ಹೋದಾಗ ಅಲ್ಲಿ ನಮಗೆ ಮೇಯ್ನು ನಮಗೆ ಟಾಸ್ಕ್ ಇರ್ತದೆ
ಪೋಸ್ಟಲ್ಲಿ ಬಂಕರ್ ಮಾಡೋದು, ಅಲ್ಲಿವರೆಗೆ ಹೋಗುವ ರಸ್ತೆ ಎಲ್ಲ ಮಾಡೋದು, ಮತ್ತೆ ಅಲ್ಲಿ ಫೆನ್ಸಿಂಗ್, ಮೈನ್ ಲೇಯಿಂಗ್ ಇದೆಲ್ಲ ಇರ್ತದೆ ಸರ್ ನಮಗೆ. ಹೌದು, ಅಲ್ಲಿ ಲಾಸ್ಟ್ ಪೋಸ್ಟಿಂಗ್ ನನಗೆ ಗೋವಾದಲ್ಲಿ ಸಿಕ್ಕಿತ್ತು ಸರ್, 2016 2018. ಗೋವಾದಲ್ಲಿ ನಮಗೆ ಅದು ಸ್ವಲ್ಪ ಹತ್ತಿರ ಕೊಡ್ತಾರೆ ಹೋಮ್ ಪೋಸ್ಟಿಂಗ್ ಅಂತ, ಯಾಕಂದರೆ ನಮ್ಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿರಬೇಕು. ನಾವು ಬರೀ ಆರ್ಮಿಯಲ್ಲಿ ಸುತ್ತ ಇರ್ತೇವೆ, ನಮ್ಮ ಡಾಕ್ಯುಮೆಂಟ್ ಯಾವುದು ನಾವು ಯಾವತ್ತೂ ಯಾವತ್ತೂ ನೋಡೋದಿಲ್ಲ. ಅದು ಲಾಸ್ಟ್ ಮೊಮೆಂಟಿಗೆ ಒಂದು 5-6 ಆರು ತಿಂಗಳ ಮೊದಲು ನಾವು ಡಾಕ್ಯುಮೆಂಟ್ ಕಳಿಸ್ಬೇಕಾಗ್ತದೆ. ಅದಕ್ಕಿಂತ ಮೊದಲು ಏನಾದರೂ ತಪ್ಪಿದ್ರೆ, ಮತ್ತು ಹೆಂಡತಿ ಅವಾಗೆಲ್ಲ ಮದುವೆ ಆಗಿರ್ತದೆ, ಅಷ್ಟೊತ್ತು ಮದುವೆ ಆಗಿ ಮಕ್ಕಳು ಇರ್ತಾರೆ, ಎಲ್ಲರದ್ದು ಡಾಕ್ಯುಮೆಂಟ್ ಬೇಕಾಗಿರ್ತದೆ. ಈಗ ಮೊದಲು ಹೊಸದಾಗಿ ಅದಕ್ಕಾಗಿ ಒಂದು ಆಧಾರ್ ಕಾರ್ಡ್ ಬಂದಿದೆ, ಅದೆಲ್ಲ ಮಾಡಿ ಮಾಡಬೇಕು. ಅದಕ್ಕಾಗಿ ಹೋಮ್ ಪೋಸ್ಟಿಂಗ್ ಕೊಡ್ತಾರೆ ಲಾಸ್ಟಿಗೆ. ಅದೇ ರೀತಿ ನನಗೆ ಗೋವಾದಲ್ಲೊಂದು ಹೋಮ್ ಪೋಸ್ಟಿಂಗ್ ಸಿಕ್ಕಿತ್ತು. ಆನಂತರ ಗೋವಾದಿಂದ ನಾನು ಬೆಂಗಳೂರಿಗೆ ಮತ್ತೆ ಪುನಃ ನಮ್ಮ ಸೆಂಟ್ರಿಗೆ ಹೋಗಿ ಅಲ್ಲಿಂದಲೇ ಅಲ್ಲಿಂದ ನಾವು ರಿಟೈರ್ ಆಗೋದಿಲ್ಲ ಸರ್, ಆರ್ಮಿಯವರು ರಿಟೈರ್ಮೆಂಟ್ ಅಂತ ಇಲ್ಲ, ವಿ ನೆವರ್ ರಿಟೈರ್ಡ್. ನಾವು ಡಿಸ್ಚಾರ್ಜ್ ಆಗ್ತೇವೆ, ವಿ ಆರ್ ಡಿಸ್ಚಾರ್ಜ್ ಫ್ರಮ್ ಸರ್ವಿಸ್. ಈಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮತ್ತೆ ಕೆಲಸಕ್ಕೆ ಹೋಗೋದಿಲ್ಲ ಸರ್. ಅದೇ ರೀತಿ ನಾವು ಡಿಸ್ಚಾರ್ಜ್ ಆಗಿ ಮತ್ತೆ ಪುನಃ ನಾವು ಇನ್ನೊಂದು ಕೆಲಸಕ್ಕೆ, ಸೆಕೆಂಡ್ ಇನ್ನಿಂಗ್ಸ್ ನಾವು ಇನ್ನೊಂದು ಕೆಲಸಕ್ಕೆ ಜಾಯ್ನ್ ಆಗ್ತೇವೆ. ಯಾಕಂದ್ರೆ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ, ನಮ್ಮಿಂದ ಅದು ಸಾಧ್ಯನೂ ಇಲ್ಲ, ಮತ್ತೆ ಅದು ಆಗುದಿಲ್ಲ ಸರ್. ನಾವು ಮತ್ತೆ ಕೆಲಸ ಮಾಡ್ತಾ ಇರಬೇಕಾಗ್ತದೆ. ಪ್ರಸ್ತುತ ಈಗ ನಿಟ್ಟೆಯಲ್ಲಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿದ್ದೇನೆ ಸರ್. ಸೂಪರ್ ಸರ್. ನಾನು ಆವಾಗ ನಿಮಗೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡೆ, ಯಾಕೆಂದ್ರೆ ಕಾರ್ಗಿಲ್ ಬಗ್ಗೆ ನಾವು ಮತ್ತೆ ಮಾತಾಡೋಣ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಜುಲೈ 26 ಕಾರ್ಗಿಲ್ ವಿಜಯ ದಿವಸ, 21ನೇ ವರ್ಷದ ವಿಜಯ ದಿವಸ ಆಚರಿಸ್ತಾ ಇದ್ದೀವಿ. ಆ ಒಂದು ಘಟನೆಯ ಸಂದರ್ಭದಲ್ಲಿ ನಿಮ್ಮ ರೆಜಿಮೆಂಟಲ್ಲಿ ಅಥವಾ ನೀವು ಪೋಸ್ಟಿಂಗ್ ಆಗಿದ್ದ ಜಾಗದಲ್ಲಿ ಯಾವ ಥರ ಸಿಚುವೇಶನ್ ಇತ್ತು, ಅದರ ಬಗ್ಗೆ ಸ್ವಲ್ಪ ನಮಗೆ ಹೇಳ್ಬೋದಾ ಸರ್? 3-26 1999 ಕಾರ್ಗಿಲ್ ಯುದ್ಧ ನಡೆಯಿತು. ಕಾರ್ಗಿಲ್ ಯುದ್ಧ ನಡೆಯಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಏನಂದರೆ, ನಾನು ಶಾರ್ಟಾಗಿ ಹೇಳ್ತೇನೆ. ಅಲ್ಲಿ ಕಾರ್ಗಿಲ್ ಪೋಸ್ಟಲ್ಲಿ ಯಾವಾಗ ಚಳಿಗಾಲ ಸ್ಟಾರ್ಟ್ ಆಗ್ತದೆ ನೋಡಿ, ವಿಂಟರ್ ಸ್ಟಾರ್ಟ್ ಆದಾಗ ಅವರದು ಆ ಕಡೆ ಪೋಸ್ಟ್ ಇರ್ತದೆ, ನಮ್ಮದು ಕಾರ್ಗಿಲಲ್ಲಿ ಪೋಸ್ಟ್ ಇರ್ತದೆ. ಎರಡು ದೇಶ, ಪಾಕಿಸ್ತಾನ ಮತ್ತು ನಮ್ಮದು ಮಾತುಕತೆ ಆಗಿದ್ದು ಡೌನ್ ಆಗಬೇಕಂತೇಳಿ ಡೌನ್ ಆಗ್ತಿದ್ದವು ಪ್ರತಿ ವರ್ಷ. ಆಮೇಲೆ ಚಳಿಗಾಲ ಮುಗಿದ್ಮೇಲೆ ನಾವು ಮತ್ತೆ ಹೋಗಿ ಅದನ್ನು ಆಕ್ಯುಪೈ ಮಾಡ್ತೇವೆ. 99 ಏನಾಯಿತು, ನಾವು ಡೌನ್ ಆದೆವು, ಅವರು ಡೌನ್ ಆದರು. ಆದರೆ ಏಪ್ರಿಲ್ ತಿಂಗಳಲ್ಲಿ ಅವರೆಲ್ಲ ಅವರದ ಎಲ್ಲ ಸಾಮಾನು ತಂದು ನಮ್ಮ ಬಂಕರ್ ಆಕ್ಯುಪೈ ಮಾಡಿದ್ರು. ಅದು ಹೇಗೆ ಗೊತ್ತಾಯ್ತು, 2 ತಾಶಿ ಅನ್ನುವಂಥ ಒಬ್ಬ ಕುರಿ ಕಾಯುವನು ಅಲ್ಲಿದ್ದು, ಆ ಕುರಿ ತನ್ನ ಕುರಿ ಮಿಸ್ ಆಯ್ತು ಅಂದ್ರೆ ಅದನ್ನು ಹುಡುಕ್ತಾ ಹೋದಾಗ ಕಾರ್ಗಿಲಲ್ಲಿ ಅಲ್ಲಿ ಏನೋ ಹಲ್ಚಲ್ ಕಾಣ್ತಾ ಇದೆ, ಚಲನವಲನ ಕಾಣ್ತಾ ಇದೆ. ಹತ್ತಿರ ನೋಡಿದ್ರೆ ಪಾಕಿಸ್ತಾನಿಯವರು. ಅವ ಬಂದು ಅಲ್ಲಿ ಡಿವಲ್ ಹೇಳ್ತಾನೆ ಮಿಲಿಟರಿ ಅವ್ರ ಹತ್ರ, ಈ ರೀತಿಯಲ್ಲಿ ಪಾಕಿಸ್ತಾನದವರು ಆಕ್ಯುಪೈ ಮಾಡಿದ್ದಾರೆ. 3ನೇ ದಿವಸದಲ್ಲಿ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದಾಗ ನಾವೇನು ಮಾಡಿದ್ವಿ, ಈಗ ಆವಾಗ ಏನಾಯಿತು, ಯಾವ ಟ್ರೂಪ್ಸು JNKಯಲ್ಲಿ ಡಿಪ್ಲೋಯ್ ಆಗಿದೆ ಅವರೆಲ್ಲ ಕಾರ್ಗಿಲ್ ಕಡೆಗೆ ಮೂವ್ ಮಾಡಿದ್ರು. ಆನಂತರ ದೇಶದ ಎಲ್ಲೆಲ್ಲಿ ಸೇನೆ ಇದೆ ಅಂದರೆ ಬಾರ್ಡರ್ ಏರಿಯಾದಲ್ಲಿ, ರಾಜಸ್ಥಾನ, ಪಂಜಾಬ್, ಹಿಮಾಚಲ ಪ್ರದೇಶ, ಮತ್ತು ಗುಜರಾತ್, ಈ ಕಡೆ ಎಲ್ಲೆಲ್ಲಿ ಹೋಗಿದೆ, ಅವರವರ ಬಾರ್ಡ್ರಿಗೆ ಹೋಗಿ ಡಿಪ್ಲೋಯ್ ಆಗಲಿಕ್ಕೆ. ಯಾಕಂದರೆ ಪಾಕಿಸ್ತಾನದ ಒಂದು ವೇಳೆ ಅವರು ಅಟ್ಯಾಕ್ ಮಾಡಿದರೆ ನಾವಾಗಿ ಅಟ್ಯಾಕ್ ಮಾಡಲಿಕ್ಕೆ ಇಲ್ಲ, ನಮ್ಮದು ಸಿದ್ಧಾಂತನೇ ಅದು, ನಾವು ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ, ಆದರೆ ನಮ್ಮ ತಂಡಕ್ಕೆ ಮಾತ್ರ ನಾವು ಬಿಡುವುದಿಲ್ಲ. ಅದಕ್ಕಾಗಿ ಆವಾಗಿದ್ದದ್ದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ವಾಜಪೇಯಿ ಅವರು ಹೇಳಿದ್ದು, ನಾವು ಕಾರ್ಗಿಲ್ಲನ್ನು ನಾವು ನಮ್ಮ ವಶಪಡಿಸಿಕೊಳ್ಬೇಕಷ್ಟೇ, ಅದಲ್ಲದೆ ಬೇರೆ ಜಾಗಕ್ಕೆ ನಾವಾಗಿ ಅಟ್ಯಾಕ್ ಮಾಡಬಾರ್ದು. ಅವ್ರು ಖಡಕ್ಕಾಗಿ ಹೇಳಿದರು, ನಾವು ಬೇರೆ ಜಾಗ ನಾವು ಅಟ್ಯಾಕ್ ಮಾಡಲಿಕ್ಕಿಲ್ಲ, ನಮ್ಮ ಅವರು ಆಕ್ರಮಣ ಮಾಡಿದಂಥ ಕಾರ್ಗಿಲ್ಲನ್ನು ನಾವು ವಶಪಡಿಸಿಕೊಳ್ಬೇಕು, ಅದಷ್ಟೇ ನಮ್ಮ ಏಮ್. ಆದರೆ ನಾವು ರೆಡಿಯಾಗಿರ್ಬೇಕಂತೇಳಿ ನಾವು ಅದಕ್ಕಾಗಿ ಎಲ್ಲೆಲ್ಲಿ ನಾವು ಡಿಪ್ಲೋಯ್ ಆಗಿದ್ದೆವು ಅದು ಅವರು ನಮ್ಮ ನಮ್ಮ ಬಾರ್ಡರನ್ನು ನಾವು ಇದು ಮಾಡಿರೋದಕ್ಕೆ. ನಾನು ಈಗ ಎಕ್ಸಾಂಪಲ್ಗೆ ನಾನು ಇದರಲ್ಲಿದ್ದೆ, ಜಲಂಧರ್ ಇದೆ, ನಮ್ಮದು ಅಮೃತಸರ್, ನಾವು ಅಮೃತಸರ್ಗೆ ಮೂವ್ ಆಗಿ ಅಲ್ಲಿಂದ ಸತ್ಲೇಜ್ ನದಿಯನ್ನು ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಸತ್ಲೇಜ್ ನದಿ ಅದು 325 ಸ್ಪ್ಯಾನ್, ಅದು ದೊಡ್ಡ ನದಿ, ಅಗಲ ಇದೆ. ಆ ನದಿಗೆ ನಾವು ಕ್ರಾಸ್ ಮಾಡಬೇಕಾದ್ರೆ ನಮ್ಮ ಟಾಸ್ಕ್, ನಾವು ಇಂಜಿನಿಯರ್ಸ್, ನಾವು ಬ್ರಿಡ್ಜ್ ಹಾಕಬೇಕು. BAFH ಅಂತ ಹೇಳ್ತೇವೆ, ಬೋಟಿಂಗ್ 325 325 ಸ್ಪ್ಯಾನ್ ಇತ್ತು. ಹೌದು, ಅದರಲ್ಲಿ BAFH ಅಂತ, ಬೋಟಿಂಗ್ ಅಸಾಲ್ಟ್ ಫ್ಲೋಟಿಂಗ್ ಹೆವಿ ಅಂತೇಳಿ, ಅದು ಫ್ಲೋಟ್ ಹಾಕಿಬಿಟ್ಟು ಆಮೇಲೆ ಅದರ ಮೇಲೆ ಅಲ್ಯೂಮಿನಿಯಂ ಗರ್ಡರ್ ಹಾಕಿಬಿಟ್ಟು ಬ್ರಿಡ್ಜ್ ಮಾಡೋದು. ನಾವು ರಾತ್ರಿ 10 ನಮ್ಮ CO ಒಬ್ಬರು ಕಮಾಂಡಿಂಗ್ ಮಾಡಿದ ಅವರೊಬ್ಬರೇ, ಕರ್ನಲ್ ಹೆಸರು ಮರ್ತೋಯ್ತು ನನಗೆ, ಕರ್ನಲ್ ಶೇಖರ್ ಅಂತ ಇದ್ರು, ಅವರೊಬ್ಬರೇ ಕಮಾಂಡಿಂಗ್, ಪ್ಲಾನಿಂಗ್ ಎಲ್ಲ ಅವರದೇ. ಮತ್ತೆ ರೆಜಿಮೆಂಟಲ್ಲಿ ಎಷ್ಟು ಜನ ಇದ್ದೇವೆ, ಆಫೀಸರ್ಸ್, JCOs, NCOs, ಓವರ್ಸಿಯರ್, ಎಷ್ಟು ಎಲ್ಲರೂ ಬ್ರಿಡ್ಜ್ ಹಾಕೋದಕ್ಕೆ ಇದು ಮಾಡಿದೆ, ಎಲ್ಲ ಬ್ರಿಡ್ಜ್ ಹಾಕಿದೆ, ಎಲ್ಲರೂ ಸೇರಿ ಎಲ್ಲರೂ ಹೆಗಲು ಕೊಟ್ಟಿದ್ದಾರೆ, ಎಲ್ಲ ಹೆಗಲು ಕೊಟ್ಟು ಬ್ರಿಡ್ಜ್ ಆಗಿ ರಾತ್ರಿ 10 ಗಂಟೆಗೆ ಶುರು ಮಾಡಿ ಬೆಳಿಗ್ಗೆ 4-5 ಒಳಗೆ ಬ್ರಿಡ್ಜ್ ಫಿನಿಷ್ ಮಾಡಿದ್ದೇವೆ. ನಾವು ಫಿನಿಷ್ ಮಾಡಿ ಎಲ್ಲ ಟ್ಯಾಂಕನ್ನು ಆ ಕಡೆ ಕಳಿಸಿದೆವು. ಯಾಕಂದರೆ ನಮ್ಮ ಏಮ್ ಲಾಹೋರು. ಒಂದು ವೇಳೆ ಅಟ್ಯಾಕ್ ಆದರೆ ದೇಶದ ಯಾವುದೇ ಕಡೆ ಪಾಕಿಸ್ತಾನದ ಅಟ್ಯಾಕ್ ಮಾಡಿದ್ರು ಅಂದರೆ ನಾವೆಲ್ಲ ಕಡೆ ನಾವು ಅಟ್ಯಾಕ್ ಮಾಡಿಬಿಡೋದು.
ಈ ರೀತಿ ನಮ್ದು ಪ್ಲಾನಿಂಗ್ ಇತ್ತು. ನಾವು ಲಾಹೋರ್ ಅಟ್ಯಾಕ್ ಮಾಡ್ಲಿಕ್ಕೆ ನಮ್ದೆಲ್ಲ ಬ್ರಿಡ್ಜ್ ಹಾಕಿ ಆಯ್ತು. ಬ್ರಿಡ್ಜ್ ಹಾಕಿದ ಕೂಡಲೇ ಮೊದಲು ಟ್ಯಾಂಕ್ ಹೋಯಿತು, ಟ್ಯಾಂಕ್ ಎಲ್ಲ ಟ್ಯಾಂಕ್ ಕಳಿಸಿತು ನಮ್ಗೆ. ಎಷ್ಟು ಟ್ಯಾಂಕ್ ಲಾಹೋರ್ ಅಟ್ಯಾಕ್ ಮಾಡ್ಲಿಕ್ಕೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಷ್ಟು ಟ್ಯಾಂಕ್ ಬೇಕು ಅದು ಹೋಯಿತು. ಆಮೇಲೆ ಆರ್ಟಿಲರಿದು ಟ್ಯಾಂಕ್ ಹೋಯಿತು, ಆರ್ಟಿಲರಿದು ಗನ್ ಹೋಯಿತು, ಆರ್ಮಡ್ದು ಟ್ಯಾಂಕ್ಸ್ ಹೋಯಿತು. ಆಮೇಲೆ ಇವರು ಎಲ್ಲ ಹೋದ್ಮೇಲೆ ಇನ್ಫೆಂಟ್ರಿ ಅವ್ರು ಹೋದ್ರು. ಇನ್ಫೆಂಟ್ರಿ ಹೋದ್ಮೇಲೆ ನಾವೇನು ಮಾಡಬೇಕು, ಬ್ರಿಡ್ಜ್ ಹಾಗೆ ಬಿಡ್ಲಿಕ್ಕಿಲ್ಲ, ಆ ಕಡೆಯಿಂದ ವೈಂಡ್ ಅಪ್ ಮಾಡಿದೆವು. ವೈಂಡ್ ಅಪ್ ಮಾಡಿ ಆ ಕಡೆ ಶತ್ರು, ಅದು ಶತ್ರು ಪ್ಲೇಸ್, ಅದು ಇನ್ನು ಏನು ಇದೆ ಅಲ್ಲಿ ಇಟ್ಬಿಟ್ಟು ಕಮೋ ಪ್ಲೇಸ್ ಮಾಡಿ ನಾವು ಆಮೇಲೆ ಇನ್ಫೆಂಟ್ರಿ ಅವರೊಟ್ಟಿಗೆ ಸೇರಿದೆವು. ಅಲ್ಲಿಂದ ಜುಲೈ 26ಕ್ಕೆ ಸೀಸ್ ಫೈರ್ ಆಯಿತು. ಸೀಸ್ ಫೈರ್ ಆದರೂ ಕೂಡ ಆಮೇಲೆ ಆಗಸ್ಟ್ವರೆಗೆ ನಾವು ಅದನ್ನೆಲ್ಲ ಕ್ಲೋಸ್ ಮಾಡ್ತಾ, ಎಲ್ಲರೂ ಕ್ಲೋಸ್ ಮಾಡಿ ನಾವು ಮತ್ತೆ ನಮ್ಮ ಬೇಸಿಗೆ ಬರಬೇಕಾದ್ರೆ ಆಗಸ್ಟ್ ಆಯಿತು. ಅಲ್ಲಿ ಪ್ರತಿದಿನವೂ ನಾವು ಇದೆ ನಮ್ಮದು ಇನ್ಫೆಂಟ್ರಿ ಅವರೊಟ್ಟಿಗೆ ಪೆಟ್ರೋಲಿಂಗ್ ಮಾಡೋದು, ರಾತ್ರಿ ಟ್ರೆಂಚ್ ತೆಗೆದು ಟ್ರೆಂಚಲ್ಲಿ ಬೆಳಗಿನವರೆಗೆ ಕಾಯುವುದು, ಆ ರೀತಿಯೆಲ್ಲ ನಾವು 2-3 ತಿಂಗಳು ಮೇಯಿಂದ ಜುಲೈವರೆಗೆ, ಮೇಯಿಂದ ಜುಲೈ 3 ತಿಂಗಳು 85 ದಿನ, ಸರಿಸುಮಾರು 85 ದಿನದ ಯುದ್ಧ ನಡೆಯುತ್ತೆ. ಅದರಲ್ಲಿ 530 ಸೋಲ್ಜರ್ಸ್ ಬಲಿದಾನ ಆಯಿತು, ಅವರು ಹುತಾತ್ಮರಾದರು. ಆದರೆ ಪಾಕಿಸ್ತಾನದ ಸಾಧಾರಣ 4,000ಕ್ಕೂ ಮೇಲೂ ಅವರು ಸತ್ತೋಗಿದ್ರು, ಅವರನ್ನು ಇದು ಮಾಡಿದ್ದೆವು ಪಾಕಿಸ್ತಾನ. ಇದರಲ್ಲಿ ಏನಂದರೆ ಪಾಕಿಸ್ತಾನದವರು ಇವರು ನಮ್ಮ ಸೋಲ್ಜರ್ಸ್ ಅಲ್ಲ, ನಮಗೆ ಬೇಡ ಅಂತ ಹೇಳಿದರು ಡೆಡ್ ಬಾಡಿಯನ್ನು. ಆವಾಗ ನಾವು ನಮ್ಮ ದೇಶದ ಒಂದು ಸಂಸ್ಕೃತಿಯ ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೇವೆ. ನಾವು ಇನ್ನೊಬ್ಬರ ಮೃತದೇಹಕ್ಕೆ ಎಷ್ಟು ನಾವು ಗೌರವ ಕೊಡ್ತೇವೆ ಅಂದರೆ ಅವರು ಬೇಡ ಅಂತ ಹೇಳಿದ ಅವರದ್ದೇ ನಮ್ಮ ಶತ್ರುಗಳು ಆದರೂ ಕೂಡ ಸತ್ತ ಮೇಲೆ ಅವರ ಮೇಲೆ ದ್ವೇಷ ಸಾಧ್ಯ ಸಿಕ್ಕಲಿಲ್ಲ. ನಾವು ಅವರನ್ನು ನಮ್ಮ ಮುಲ್ಲಾಗಳನ್ನು ಕರ್ಕೊಂಡು ಹೋಗಿ ಅವರ ಧರ್ಮದ ಪ್ರಕಾರ ಅಂತ್ಯಕ್ರಿಯೆ ನಾವು ಮಾಡಿಸಿದ್ದೆವು. ನಾವು ಅವರ ದೇಶದ ಇದು ಫ್ಲ್ಯಾಗ್ ಅನ್ನು ತಗೊಂಡು ಬಂದು ನಮ್ಮ ಕಫಿನ್ಸ್ ಮಾಡಿಬಿಟ್ಟು ಅದನ್ನು ಹಾಕಿ ನಾವು ಅವರಿಗೆ ವಾಪಸ್ ಕೊಟ್ಟಿದ್ದೇವೆ. ಆದರೆ ಅವರು ಹಾಗಲ್ಲ. ಯಾವಾಗ ನಮ್ಮ 5 ಜನ ಮೊದಲು ಮೇ 3ಕ್ಕೆ 5 ಜನ ಇದಕ್ಕೆ ಕಳಿಸಿದ್ರೆ ಅಲ್ಲಿ ರೆಕ್ಕಿ ಮಾಡ್ಕೊಂಡು ಬನ್ನಿ ಅಂತೇಳಿ, ಆ 3ರನ್ನು ಕ್ಯಾಪ್ಚರ್ ಮಾಡಿ ತುಂಬ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಧಾರಣ 25 ದಿವಸ ನಂತರ ಆ ಡೆಡ್ ಬಾಡಿ ಕಳಿಸಿದ್ರು. ಫುಲ್ಲು ದೇಹದಲ್ಲೆಲ್ಲ ಚಿತ್ರಹಿಂಸೆ ಮಾಡಿದ್ದು, ಸಿಗರೇಟಿದ್ದು, ಚೂರು ಚುಚ್ಚಿದ್ದು, ಉಗುರು ಕಿತ್ತಿದ್ದು, ಇಂಥದ್ದೆಲ್ಲ ಮಾಡಿದ್ದಾರೆ. ಅದೇ ನಮಗೂ ಅವರಿಗೆ ಇರುವಂಥ ವ್ಯತ್ಯಾಸ. ಆಮೇಲೆ ಸರ್ ಅದೇ ಸೀಸ್ ಫೈರ್ ಮುಗಿದ ಮೇಲೆ ಎಲ್ಲ ಕ್ಲೋಸ್ ಮಾಡಿ ನಾವು ಮತ್ತೆ ಬೇಸಿಗೆ ಬರುವಾಗ ಆಗಸ್ಟ್ ಆಯಿತು ಸರ್. ಈ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು ಸರ್. ನನ್ನ ಮಗನಿಗೆ 1 ವರ್ಷ ಆದ ಕೂಡಲೇ ಮೂಗಲ್ಲಿ ಲೆಫ್ಟ್ ಎಡಗಡೆ ಮೂಗಲ್ಲಿ ನೀರು ಸುರಿಲಿಕ್ಕೆ ಶುರುವಾಯಿತು. ಏನು ಮೊದಲು ಡಾಕ್ಟರ್ ಶೀತ ಅಂದರು, ಆಮೇಲೆ ಚಿಕ್ಕೊಂಡುವಾಗ ಇಲ್ಲಿ ಈ 2 ಹುಬ್ಬುಗಳ ಮಧ್ಯೆ ಎಲುಬಲ್ಲಿ ಒಂದು ತೂತಾಗಿ ಅಲ್ಲಿಂದ CSF ವಾಟರ್ ಲೀಕೇಜ್ ಆಗ್ತಾಯಿತ್ತು, ಬ್ರೈನ್ ಫ್ಲೂಯಿಡ್ ಲೀಕೇಜ್ ಆಗ್ತಾಯಿತ್ತು. 6 ತಿಂಗಳು ಕಂಟಿನ್ಯೂ ಈಗ ನನಗೆ ಲೆಟ್ರ್ ಬರ್ತಾಯಿತ್ತು ಮಿಸ್ಸಸ್ಸಿಂದ, ಈ ರೀತಿ ಹುಷಾರಿಲ್ಲ ಮಗನಿಗೆ ಇದಾಗ್ತಾಯಿತ್ತು. ಕಾರ್ಗಿಲ್ ವಾರ ನಡೀತಾ ಇತ್ತು, ನನಗೆ ಟೆಲಿಗ್ರಾಮ್ ಬರ್ತಾ ಇತ್ತು, ಟೆಲಿಗ್ರಾಮ್ ಸಿಗ್ತಾ ಇತ್ತು ಅಲ್ಲಿ ವಾರಲ್ಲಿ ಕೂಡ. ಆದರೆ ನಮಗೆ ವಾರಿಗೆ ನಾವು ಡೈಲಿ ಪೆಟ್ರೋಲಿಗೆ ಹೋಗ್ತೇವಲ್ಲ ಸರ್, ನಮ್ಮ ಐಡೆಂಟಿ ಕಾರ್ಡ್ ನಮ್ಮ ಬಾಕ್ಸ್ ಎಲ್ಲ ನಾವು ಎಲ್ಲ ಐಡೆಂಟಿ ಕಾರ್ಡ್ ಎಲ್ಲ ತೊಗೊಂಡಿರ್ತಾರೆ, ನಮಗೆ ಕೈಗೊಂದು ಬಿಲ್ಲೇ ಕೊಡ್ತಾರೆ, ಬರೀ ಅದರಲ್ಲಿ ನಿಮ್ಮ ನಂಬರ್ ಇರ್ತದೆ ಮತ್ತು ಏನು ಧರ್ಮ ಅಂತ ಇರ್ತದೆ, ಹಿಂದೂ ಕ್ರಿಶ್ಚನ ಮುಸಲ್ಮಾನ ಅಂತೇಳಿ. ಯಾಕಂದರೆ ಸತ್ರೆ ಅದೇ ಆ ಧರ್ಮದ ಪ್ರಕಾರ ಇದು ಮಾಡಲಿಕ್ಕೆ ಎಲ್ಲ ನಾ ಅಂದರೆ ಎಲ್ಲ ಬಿಟ್ಬಿಟ್ಟು ಎಲ್ಲ ಈಗ ನಾವೊಂದು ಏನೊಂದು ದನ ಮಾರೋದಾದರೆ ಅದಕ್ಕೆ ಕಾಲಿಗೆ ಒಂದು ಹುಲ್ಲು ಗಟ್ಟಿ ಮಾಡ್ತೇವೆ, ಆ ರೀತಿ ಋಣ ಮುಕ್ತರಾಗಿ ಈ ರೀತಿಯಂಥ ಸಿಚುವೇಶನ್ ಇಲ್ಲದ್ದು. ಆವಾಗ ಕೂಡ ನಮಗೆ ಟೆಲಿಗ್ರಾಮ್ ಬರ್ತಾ ಇತ್ತು ಮಗನಿಗೆ ಹುಷಾರಿಲ್ಲ ಅಂತೇಳಿ. ಆದರೆ ನನಗೆ ರಜೆ ನಾನು ಕೇಳಲಿಲ್ಲ, ಗೊತ್ತಿರ್ತದೆ ಟೆಲಿಗ್ರಾಮ್ ಬಂದಿದ್ದು ಕಂಪನಿ ಕಮಾಂಡ್ರಿಗೆ ನಮ್ಮ ಸಿವಿಲ್ ಗೊತ್ತಿರ್ತದೆ ಈ ರೀತಿ ವಿಷಯ. ಆದರೂ ಕೂಡ ಅದೆಲ್ಲ ನಮ್ಮ ದೇಶದ ಎದುರಲ್ಲಿ ಬೇರೆ ಯಾವುದು ನಮಗೆ ಗಣ್ಯವಾಗಿ ಕಾಣೋದಿಲ್ಲ. ದೇಶ ಉಳಿದ್ರೆ ನಾವು ಉಳಿಯುತ್ತೇವೆ, ದೇಶ ಉಳಿಲ್ಲ ಅಂದರೆ ನಾವು ತಂದೆ ತಾಯಿ ನಾವೆಲ್ಲ ಎಲ್ಲಿ ಉಳಿತೇವೆ, ಎಲ್ಲಿ ಉಳಿಯುವುದಿಲ್ಲ. ಅದಕ್ಕಾಗಿ ನಾನು ಅದು ಏನಿದ್ರು ಕೂಡ ಯುದ್ಧ ಮುಗಿದ ಮೇಲೇ ನೋಡುವ ಅಂತ ಹೇಳಿ ಯುದ್ಧ ಮುಗಿದ ಮೇಲೆ ನಾನು ಹೇಳಿದೆ ಸರ್ ಈ ರೀತಿ ನನಗೆ. ಆಗಸ್ಟಲ್ಲಿ ರಜೆ ಕಳಿಸಿದ್ರು ಮತ್ತು ನಾನು ಮಗನ ಊರಿಗೆ ಬಂದವನೇ ಮರು ದಿವಸನೇ KMC ಕರ್ಕೊಂಡೋಗಿ ಮಗನ ಆಪರೇಷನ್ ಮಾಡಿಸಿದೆ. ಅಲ್ಲಿ ಡಾಕ್ಟ್ರ್ ಹೇಳಿದರು ಏನು ಮಾಡ್ತಾಯಿದ್ದೆ ನಾನು ಆರ್ಮಿಯಲ್ಲಿದ್ದೆ. ಓಹ್ ಹೌದಾ, ಹಾಗಾದರೆ ನೀವು ನಮ್ಮ ಚಾರ್ಜ್ ಎಲ್ಲ ಕೊಡೋದು ಬೇಡ, ಹಾಸ್ಪಿಟಲದು ಮಾತ್ರ ಸ್ವಲ್ಪ ಕೊಟ್ಟರೆ ಸಾಕು, ಅದರಲ್ಲಿ ಕೂಡ ನಾನು ಸ್ವಲ್ಪ ಕನ್ಸೆಷನ್ ಮಾಡ್ತೇನೆ. ಡಾಕ್ಟರ್ ರಾಜ ಅಂತ ಇದ್ದರು, ತುಂಬ ಒಳ್ಳೆಯ ಡಾಕ್ಟ್ರ್, ನನಗೆ ಆಗುವಾಗ ತುಂಬ ನಿಜ ಈಗಲೂ ನನಗೆ ಇದಾಗ್ತದೆ, ನಾನು ನೆನೆಸಿದರೆ ಕಣ್ಣ ನೀರು ಬರ್ತದೆ. ಡಾಕ್ಟ್ರ್ ಹೇಳಿದರು ಈ ರೀತಿ ನಿಮ್ಮ ಮಗನ ನಾನು ಉಳಿಸ್ತೇನೆ, ಏನಾಗೋದಿಲ್ಲ, ನನ್ನ ಮಗ ಉಳಿದು ಮಗನನ್ನು ಉಳಿಸ್ಕೊಟ್ರು. ಅಷ್ಟೇ ನನಗೆ ರೆಸ್ಪೆಕ್ಟ್ ಕೊಟ್ಟರು ಅವರು, ಅಂದರೆ ಎಲ್ಲ ವಿಧದಲ್ಲಿ ಕೂಡ ಅವ್ರು ಹೆಲ್ಪ್ ಮಾಡಿದರು. ಡಾಕ್ಟ್ರ್ ನೀವು ಅಂದರೆ ಆರ್ಮಿಯಲ್ಲಿ ಇದ್ದವರು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಅಷ್ಟು ಹೆಲ್ಪ್ ಮಾಡಿದ್ರು. ನೀವೆಲ್ಲರೂ ಆ ಗಡಿಯಲ್ಲಿ ಇದ್ದುಕೊಂಡು ನಮ್ಮನ್ನೆಲ್ಲರನ್ನು ರಕ್ಷಿಸಿದ್ದಕ್ಕೆ ಆ ದೇವರು ಆ ಡಾಕ್ಟರ್ ರೂಪದಲ್ಲಿ ಬಂದು ನಿಮ್ಮ ಮಗನನ್ನು ಕೂಡ ರಕ್ಷಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಇಸ್ ನೆಕ್ಸ್ಟ್ ಗಾಡ್ ಅಂತ ಹೇಳ್ತೇವೆ. ನಮಗೆ ಕಣ್ಣು ಕೋಣ ದೇವರು ಅಂದರೆ ಡಾಕ್ಟ್ರೇ. ಈಗ ಕೆಲವರಲ್ಲಿ ಹೇಳುವರು ಹೇಳ್ತಾರೆ, ಅದು ನಾನು ಯಾವತ್ತೂ ಇದು ಮಾಡೋದಿಲ್ಲ. ಯಾಕಂದರೆ
ನಾನು ಒಂದ್ಸಲ ಸ್ಟೇಟಸ್ ಅಲ್ಲಿ ಕೂಡ ಹಾಕಿದ್ದೆ, ಮನುಷ್ಯತ್ವ ಉಳ್ಳ ಡಾಕ್ಟರ್ ದೇವರಿಗೆ ಸಮಾನ. ಖಂಡಿತ, ನಿಮ್ಮ ಈ ಎಲ್ಲ ಮಾತುಗಳನ್ನು ಕೇಳುವಾಗ ಇಲ್ಲಿ ಗೂಸ್ ಬಂಪ್ಸ್ ಬರ್ತಾ ಇದೆ, ರೋಮಗಳೆಲ್ಲ ರೋಮಾಂಚನ ಆಗ್ತಾ ಇದೆ. ಸರ್, ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ ಸರ್, ನೀವು ಇವಾಗಿದ್ದು ಯೂತ್ಸ್ಗೆ ನೀವು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನನ್ನ ಸಹೋದರರಿಗೆ ನಾನು ಏನು ಹೇಳಬಯಸ್ತೇನೆ ಅಂದರೆ, ಈಗ ನಾವು ತುಂಬ ನೋಡಿದ್ದೇವೆ ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರ್ಮಿಗೆ ಸೇರೋದು ತುಂಬ ಕಡಿಮೆ. ಅದು ಏನಂತ ಗೊತ್ತಿಲ್ಲ, ಯುವಕರಲ್ಲಿ ಆ ಒಂದು ದೇಶ ಸೇವೆ ಮಾಡುವ ಭಾವನೆ ಇಲ್ಲವೋ? ಆದರೆ ಹಾಗೆ ನಾನು ಹೇಳೋದಿಲ್ಲ ಯಾವತ್ತು. ನಮ್ಮ ಯುವಕರಲ್ಲಿ ಖಂಡಿತವಾಗಿ ದೇಶಭಕ್ತಿ ಇದೆ, ದೇಶ ಸೇವೆ ಮಾಡುವಂಥ ಒಂದು ಹುಮ್ಮಸ್ಸು ಇದೆ, ದೇಶ ಪ್ರೇಮ ನಮ್ಮ ಯುವಕರಲ್ಲಿ ಇದ್ದಷ್ಟು ಬೇರೆ ಯಾರಲ್ಲೂ ಇಲ್ಲ. ಆದರೆ ಒಂದೇ ಒಂದು ಕೊರತೆ ಏನಂದರೆ, ಅವರಿಗೆ ಆರ್ಮಿಗೆ ಸೇರೋದು ಹೇಗೆ ಅದರ ಅವೇರ್ನೆಸ್ ಇಲ್ಲ. ಅದು ಒಂದು ಕೊರತೆ ಇದ್ದಿರ್ಬೋದು. ಅದಕ್ಕಾಗಿ ಈಗ ನಮ್ಮ ಪಠ್ಯದಲ್ಲಿ ನಿಜವಾಗಿ ನಾನು ಹೇಳಬೇಕು, ನಾನು ಕೆಲವೊಂದು ಕಡೆ ಸಭೆಯಲ್ಲಿ ಕೂಡ ಹೇಳಿದೆ, ನಾನು ಪಠ್ಯದಲ್ಲಿ ಆರ್ಮಿ ಬಗ್ಗೆ ಸೇರಿಸಬೇಕು. ಸೋಲ್ಜರ್ ಅಂದರೆ ಏನು, ಸೈನಿಕ ಅಂದರೆ ಏನು, ಅವನ ಕೆಲಸ ಏನು, ಇದನ್ನು ನಿಜವಾಗಿ ಪಠ್ಯದಲ್ಲಿ ಹೇಳಬೇಕು. ಮಕ್ಕಳು ಶಾಲೆಗೆ ಹೋಗುವಾಗಲೇ ಮಕ್ಕಳಿಗೆ ಅದನ್ನು ಅವ್ರಿಗೆ ಟೀಚರ್ಸ್ ಹೇಳಬೇಕು. ಅದಲ್ಲದೆ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡಬೇಕು. ಈಗ ಹೈಸ್ಕೂಲ್ ಲೆವೆಲಲ್ಲಿ ಕ್ಯಾಂಪ್ ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು. ಅದರಲ್ಲಿ ಈ ಕೆರಿಯರ್ ಗೈಡೆನ್ಸ್ ಇದೆಯಲ್ಲ ಸರ್, ಅದರಲ್ಲಿ ಮಿಲಿಟ್ರಿಯವರನ್ನು ಕರೆದುಬಿಟ್ಟು ಅವರಿಗೆ ಹೇಳಿದರೆ ಆ ಕ್ಯಾರಿಯರ್ ಗೈಡೆನ್ಸಲ್ಲಿ ಮಿಲಿಟ್ರಿಗೆ ಹೇಗೆ ಸೇರ್ಬೋದು ಇದೆಲ್ಲ ಅವರು ಗೈಡ್ ಮಾಡ್ತಾರೆ. ಈಗ ಬೇಕಾದಷ್ಟು ಅವಕಾಶ, ಸಾಗರದಷ್ಟು ಅವಕಾಶ ಇದೆ. ಶಾರ್ಟ್ ಈಗ ಚೆನ್ನಾಗಿ ನಮ್ಮ ಯುವಕರು ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದರೆ, ಡಿಗ್ರಿ ಮಾಡಿದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಬರೀಬೋದು. ಆಮೇಲೆ ಅದನ್ನು ಮತ್ತೆ ರೆಗ್ಯುಲರ್ ಕಮಿಷನ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಎನ್ ಡಿಗೆ ಸೇರ್ಬೋದು, ಸಿ ಡಿ ಎಸ್ಗೆ ಸೇರ್ಬೋದು. ಆನಂತರ ಅದಿಲ್ಲಾಂದರೆ ಇಂಜಿನಿಯರಿಂಗ್ ಮಾಡಿದರೆ ಗ್ರ್ಯಾಜುಯೇಟ್ ಎಂಟ್ರಿ ಅಂತ ಇದೆ ಸರ್, ಅದರಲ್ಲಿ ಸೇರಿದರೆ ಒಳ್ಳೆಯ ಅವಕಾಶ. ಇಂಜಿನಿಯರ್ಸಲ್ಲಿ, ಸಿಗ್ನಲಲ್ಲಿ, ಇ ಎಮ್ ಇಯಲ್ಲೆಲ್ಲ ಸೇರ್ಬೋದು, ಆಫೀಸರಾಗಿ ಸೇರ್ಬೋದು. ನಾನೇನು ಹೇಳ್ತೇನೆಂದರೆ, ನೀವು ಆರ್ಮಿಯಲ್ಲಿ ಸೇರಿ ಆಫೀಸರಾಗಿ ಸೇರಿ, ಒಂದು ವೇಳೆ ಅದು ಆಗಲಿಲ್ಲ ನಂತರ ನಾರ್ಮಲ್ ಸ್ಟೂಡೆಂಟ್ಸ್ ಇರ್ತಾರೆ. ಈಗ ಎಲ್ರಿಗೂ 90% ತೆಗಿಲಿಕ್ಕೆ ಆಗೋದಿಲ್ಲ. ನನ್ನ ಥರ ನಾರ್ಮಲ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಇದು ಸೆಕೆಂಡ್ ಪಿ ಯು ಸಿ ಆದಮೇಲೆ ನಾರ್ಮಲ್ ಸೋಲ್ಜರ್ ಆಗಿ ಸೇರಿ. ಈಗ ತುಂಬ ಸುಲಭ ಇದೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಒಂದು ವೆಬ್ಸೈಟ್ ಇದೆ, ಅದ್ರಲ್ಲಿ ನೋಡಿದ್ರೆ ಎಲ್ಲ ಡೀಟೇಲ್ ಇದೆ. ಅಥವಾ ನಮ್ಮ ಹತ್ರ ಕೇಳಿ ನಾವು ಹೇಳ್ತೇವೆ. ಕೂಳೂರಲ್ಲಿ ಬಿ ಆರ್ ಓದೆ, ಅವ್ರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ ಹೇಗೆ ಜಾಯ್ನ್ ಆಗಬೇಕಿತ್ತು ಏನಂತೇಳಿ. ಆದರೆ ಫಿಸಿಕಲಿ ಫಿಟ್ ಆಗಿರಬೇಕು ಅವರು. 1.6 kilometers ರನ್ನಿಂಗ್, ಈಗ ನಮ್ಮ ಊರಿನವರೊಬ್ಬ ಹೋದರು 1.6 kilometers ರನ್ನಿಂಗಲ್ಲಿ ಫೇಲ್ ಆಗಿ ಬಂದರು. ಈಗ ಒಬ್ಬ ಯುವಕ 18 ಯುವಕ 1.6 kilometers 5 minutes ಓಡ್ಲಿಕ್ಕೆ ಬರಲಿಲ್ಲ ಅಂದರೆ ಅದು ನಿಜವಾಗಿ ಅದು ಯುವಕರಿಗೆ ಹೇಳಿದಲ್ಲ. ನಾನು ಹೇಳಿದೇನೆಂದರೆ, ಅವರು ತಮ್ಮನ್ನು ತಾವು ಪ್ರಿಪೇರ್ ಮಾಡಿಟ್ಕೊಳ್ಬೇಕು. ತಾವು ದೈಹಿಕವಾಗಿ ಶಕ್ತರಾಗಿರಬೇಕು, ಮಾನಸಿಕವಾಗಿ ಮೊದಲು ಅವರು ಇದು ಪ್ರಿಪೇರ್ ಆಗಿರಬೇಕು. ಆದರೆ ನಾನು ಹೇಳ್ತೇನೆ, ಆರ್ಮಿ ಸೇರಿದರೆ ಒಳ್ಳೆಯದು. ಆರ್ಮಿ, ನೇವಿ, ಏರ್ಫೋರ್ಸು ದೇಶ ಸೇವೆ ಮಾಡೋದಕ್ಕೆ ಒಂದು ಮುಕ್ತವಾದ ಅವಕಾಶ ಇದೆ. ಆದರೆ ಏನೇ ಆಗಲಿ, ನಮ್ಮ ಯುವಕರಿಗೆ ಒಂದು ಕಿವಿಮಾತು, ಆರ್ಮಿಗೆ ಸೇರಿ ಏನಾದರೂ ಆಗಿ ಒಳ್ಳೆಯ ಮನುಷ್ಯರಾಗಿ ಮೊದಲು, ಏನಾದರೂ ಆಗು ಮೊದಲು ಮಾನವನಾಗು ಅಂತಾರಲ್ಲ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ದುಡಿದು ಗಳಿಸಿ, ಏನಾದರೂ ಆಗು ನೀ ಬಯಸಿದಂತಾಗು, ಮೊದಲು ಮಾನವನಾಗು ಅಂತಾರೆ. ಖಂಡಿತ ಸರ್, ನೀವು ಹೇಳಿದ ಪ್ರತಿಯೊಂದು ಮಾತಿನಲ್ಲೊಂದು ಅಷ್ಟು ತೂಕ ಇದೆ. ಈ ನಿಮ್ಮ ಮಾತು, ಈ ನಮ್ಮ ಸಂದರ್ಶನ ನಿಜವಾಗಲೂ ಯುವಕರಿಗೆ ಒಂದು ಪ್ರೇರಣೆಯಾಗಲಿ ಹಾಗೆ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಆಡಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ನಮ್ಮ ಚಾನೆಲ್ ಪರವಾಗಿ ತುಂಬಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಮ್ಮ ಋಣ ನಮ್ಮ ಮೇಲೆ ಇದೆ, ನಾವು ಆದಷ್ಟು ನಮ್ಮ ಕೈಲಾದಷ್ಟು ಸೇವೆ ಮಾಡ್ತೇವೆ ದೇಶಕ್ಕಾಗಿ ಅಂತ ಹೇಳ್ತಾ. ಸರ್, ನಿಮಗೂ ಕೂಡ ತುಂಬ ಕೃತಜ್ಞತೆಗಳು. ಯಾಕೆಂದರೆ ಎಲ್ಲಿಯೂ ಎಲೆಮರೆಯಲ್ಲಿ ನಾವಿದ್ದವರು ನಮ್ಮನ್ನು ಗುರುತಿಸಿ ತಂದು ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀರಾ. ನಮ್ಮ ಮೂಲಕ ನಮ್ಮ ತಮ್ಮಂದಿರು, ನಮ್ಮ ಸಹೋದರರು ಆರ್ಮಿಗೆ ಸೇರುವಂತಾಗಲಿ. ಇನ್ನೊಂದು ಮಾತು ಹೇಳ್ತೇನೆ, ಆರ್ಮಿ ಅಂದರೆ ಅಲರ್ಟ್, ರೆಗ್ಯುಲರ್, ಮೊಬಿಲಿಟಿ, ಯಂಗ್ ಅಂತ ಹೇಳ್ತಾರೆ. ಇದು ಈ ವರ್ಡ್ ಲ್ಯಾಟಿನ್ ವರ್ಡ್ ಅರ್ಮಾಟಾದಿಂದ ಬಂದದ್ದು, ಅಂದರೆ ಡಿಫೆನ್ಸ್ ಆರ್ಮಿ. ಅಲರ್ಟ್, ರೆಗ್ಯುಲರ್, ಮೊಬಿಲಿಟಿ, ಯಂಗ್. ಎಲ್ಲರೂ ಮೊಬಿಲಿಟಿ, ಯಂಗ್, ರೆಗ್ಯುಲರ್ ಆಗಿರ್ತಾರೆ, ಅಲರ್ಟ್ ಆಗಿರ್ತಾರೆ. ಅದು ಆರ್ಮಿದು ಒಂದು ಮೋಟೋ. ನಮ್ಮದು ಸರ್ವಿಸ್ ಬಿಫೋರ್ ಸೆಲ್ಫ್ ನಮ್ಮ ಮೋಟೋ. ಆರ್ಮಿದು ಮೋಟೋ ಸರ್ವಿಸ್ ಬಿಫೋರ್ ಸೆಲ್ಫ್. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕೀ ಜೈ. ವೀಕ್ಷಕರೇ, ಇದು ಇಂದಿನ ರಿಟೈರ್ಡ್ ಸುಬೇದಾರ್ ಮೇಜರ್ ಹಿರಿಯಣ್ಣ ಸುವರ್ಣ ಅವರ ಜೋಸ್ ಟಾಕ್. ಇದೇ ರೀತಿಯ ಕಾರ್ಯಕ್ರಮಗಳಾಗಿ ವೀಕ್ಷಿಸಿ ಕೈಂಡ್ ಚಾನೆಲ್.